जन्माशन्मयादितर अर्थव विद्स्वराट तेने ब्रह्मयादिक मुह्यं सूरय तेजो वारी मृद विमयसर्गो मृठा आमनास्वेन सदा निरस्त सत्यम सत्यं परं धीमहि सृष्टिस्थित्यप्यहेया नियत दर्शितमो मौ बन्धमोक्षस्यस्मात् अस्य श्री ब्रह्मरुद्र प्रवृति सुरनर सकल गुणानि देहि सर्वदोठव्यपेता पुरनानंदाव्ययोयो गुरुरपे परमस चिन्ताएऽतम महान्तम् धर्मप्रोच्छेतकहेतावत्र परमाह मिर्मत्सरानाम सताम् वेद्यम् वास्तवम् वस्तुशिवदम् तापत रयोनमूलनम श्रीमद्भागवते महामुनि कृते किम्वा सद्यो सत्यो हृद्यवृत्यतेत्रं कृतिभिः शिश्रु श्रुभिष्टक्षणात् निगमकल्पतरूर्गलितं फलम् सुखमुखादमृततत्रवसंयुक्तम् भागवत रसम आलिय मुहुरहो रिका भाका अभ्रमं भंगरहित अजडम विमल सदा आनंदतीर्थम तुम भजे तापत्रायापहम भवती यदनुभादेड मुकोपि बग् जायते जडमतिरिजंतुर्जाते देवता भारती सा मम वचसी निधत्ता सन्नि मानसेस्मु सरंभांटीपादम्ध्यीमदाचार्यपर्यता वंदे गुरुपरंपरा विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे पञ्चाशद्वर्डपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः चित्तं मद्गुणदोषचिन्तनविधो नूनं मनं मा कृताः श्रीसत्यात्मगुरो त्वदङ्घ्रियुगलं हित्वा न मे सद्गतिः यही रहम शुकवत सम्यक् शिक्षितों सम्यक्रपाल भीम तानवंदे धनुपाचारियन तत्वद्यानार्थ तसिद्धे श्री गुरुभ्यो नमः हरि ही ओम हरि ही ओम हरि ही ओम स्वस्तस्तु अशेषण मंगलानिष्ठं तु श्लोक श्रवण पठन मात्रेण वक्त श्रोतृण निखिल कलिकृत कलमशापनोदन पुटतर धर्माद्य किल पुरुषार्थ साधने भूते अद्य श्रीमद् भागवत दशम स्कंदातर कथा प्रारंभे सती किंचित पूर्व कथा अनुवाद हरि ओम हरि ओम हरि ओम हरे राम हरे राम 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 हरे 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 कृष्णा हरे कृष्णा कृष्ण कृष्ण हरे 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 राम हरे राम 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 हरे 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 कृष्णा हरे कृष्णा कृष्ण कृष्ण हरे 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 राम हरे राम 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 हरे 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 कृष्णा हरे कृष्णा कृष्ण कृष्णा हरे 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 राम हरे राम 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 हरे 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 कृष्णा हरे कृष्णा कृष्ण कृष्णा हरे 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 राम हरे राम 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 हरे 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 कृष्णा हरे कृष्णा कृष्ण कृष्णा ಹರೇರಿ ಇವತ್ತು ಆರನೇ ಶ್ಲೋಕ ಪ್ರವಚನ ಕೇಳ್ತಕ್ಕಂಥವರಿಗೆ ಶ್ಲೋಕದ ವಿಷಯ ರಿಪೀಟ್ ಆಗ್ತದೆ ಅಂತ ಅನಿಸ್ಬಹುದು ಹೌದು ಮೊದಲು ನಾನು ಶ್ಲೋಕಾರ್ಥ ಹೇಳ್ತೇನೆ ಅಂದರೆ ಆ ಶ್ಲೋಕದಲ್ಲಿ ಏನಿದೆ ಅಂತ ಹೇಳಿ ಆಗ ಒಂದ್ಸಲ ಅರ್ಥ ರಿಪೀಟ್ ಅರ್ಥ ಅರ್ಥ ಬರ್ತದೆ ಆ ನಂತರ ಆ ಶ್ಲೋಕಕ್ಕೆ ಸಂಬಂಧಿಸಿದ ಶ್ರುತಿ ಏನಿದೆ ಆ ಶ್ರುತಿ ಅರ್ಥ ಹೇಳುವಾಗಲೂ ಆ ವಿಷಯ ರಿಪೀಟ್ ಆಗ್ತದೆ ಆನಂತರ ಅದರ ಮೇಲೆ ಆಚಾರ ಭಾಷ್ಯ ಏನಿದೆ ಅದನ್ನು ಹೇಳುವಾಗಲೂ ಆ ವಿಷಯ ರಿಪೀಟ್ ಆಗ್ತದೆ ಆನಂತರ ಕೃಷ್ಣ ಪರವಾಗಿ ಅರ್ಥ ಶಾಸ್ತ್ರ ಕ್ರಮ ಹೀಗೆ ವಿಷಯವನ್ನು ಗಟ್ಟಿ ಮಾಡ್ಕೊಳ್ಬೇಕಾಗಿದ್ದರೆ ಮೂರು ಸರ್ತೆಯಾದರೆ ವಿಷಯ ಅದರಕ್ಕೊಂದು ಸಂಕಲ್ಪನೆ ಅದರ ಕಾನ್ಸೆಪ್ಟು ಸ್ವಲ್ಪ ಕ್ಲಿಯರ್ ಆಗ್ತದೆ ಶಾಸ್ತ್ರೀಯ ವಿಷಯ ಸುಮ್ಮನೆ ಓಡಿ ಈಗ ಹೇಳಿದ್ದಾರೆ ಆ ವಾಯುದೇ ಜೀವೋತ್ತಮ ಅಂತ ಹೇಳಿದ್ದಾರೆ ಉತ್ತಮ ಅಂತ ಹೇಳಿದ್ದಾರೆ ಮುಂದೆ ಹೋದರೆ ಆ ಸ್ವಾರಸ್ಯ ಇಲ್ಲ ವೇದವ್ಯಾಸ ದೇವರ ಈ ಶ್ಲೋಕಗಳಿಗೆ ನಾವು ನ್ಯಾಯ ಮಾಡಿದಂತೆ ಇರಲಿ ಆರನೇ ಶ್ಲೋಕ ನಮ್ಮ ದೇಹದಲ್ಲಿದ್ದ ಭಗವಂತ ಹೃದಯ ಮಂದಿರದಲ್ಲಿ ವಾಸ ಮಾಡಿದ ಶ್ರೀಹರಿ ಇವನೇ ಜಗತ್ ಕಾರಣ ಇವನೇ ಸೃಷ್ಟಿಕರ್ತ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಇದನ್ನ ಪರಿಪೂರ್ತಿಯಾಗಿ ಉಪಾಸನೆ ಮಾಡತಕ್ಕಂತ ಸಮರ್ಥರು ವಾಯುದೇವರು ಆದ್ದರಿಂದಾಗಿ ವಾಯುದೇವರ ವಿಶಿಷ್ಟತೆಯನ್ನು ಈ ಶ್ಲೋಕ ಹೇಳ್ತಾ ಅದರ ಜತೆಯಲ್ಲಿ ಉಳಿದ ದೇವತೆಗಳು ಕೂಡ ಹೃದಯ ಮಂದಿರಲ್ಲಿದ್ದ ಭಗವಂತನನ್ನು ಸೃಷ್ಟಿಯಾದಿ ಕರ್ತ ಅಂತ ಅನ್ನೋದು ಯಥಾಶಕ್ತಿಯಾಗಿ ತಮ್ಮ ತಮ್ಮ ಸಾಮರ್ಥ್ಯಾನುಸಾರವಾಗಿ ಚಿಂತನೆ ಮಾಡ್ತಾರೆ ಆದರೆ ನಾನೇ ದೇವರು ನನಗೆ ನಾನು ಅಂತ ಅನುಭವ ಬರುತ್ತದೆ ದೇವರು ಅಂತ ಅನುಭವ ಬರೋದಿಲ್ಲ ನನ್ನ ಅನುಭವ ನನಗೆ ಸತ್ಯ ಅಂತ ಆ ರೀತಿಯಾಗಿ ಅಂತಕ್ಕಂಥವರಿಗೆ ಒಳಗೆ ಜೀವಾತ್ಮ ಮಾತ್ರ ಇದ್ದಾನೆ ಅಂತ ವಿಚಾರ ಮಾಡ್ತಾರೆ ಹೊರತು ಪರಮಾತ್ಮನ ಬಗ್ಗೆ ವಿಚಾರವನ್ನು ಮಾಡೋದೇ ಇಲ್ಲ ಯಾಕೆ ಅವರಿಗೆ ನಾನು ಬಹಳ ಪ್ರಿಯವಾಗಿರುತ್ತದೆ ನನ್ನಲ್ಲಿ ಇದ್ದ ಅವನು ಅವರಿಗೆ ಪ್ರಿಯವಾಗಿರೋದಿಲ್ಲ ಅರ್ಥವೂ ಆಗುವುದಿಲ್ಲ ಇದಕ್ಕೆ ಒಂದು ಕಥೆ ಬರ್ತದೆ ಉಪನಿಷತ್ನಲ್ಲಿ ಒಂದ್ಸಲ ಬ್ರಹ್ಮದೇವರ ಹತ್ತಿರ ಬ್ರಹ್ಮಜ್ಞಾನ ಬೇಕು ಅಂತ ತಿಳ್ಕೊಂಡು ಅಂತ ಹೇಳಿ ಇಂದ್ರ ಬಂದ ಇಂದ್ರನ ಜೊತೆಗೆ ಪ್ರಹ್ಲಾದನ ಮಗನಾಗಿರ್ತಕ್ಕಂಥ ಪುರೋಚನೂ ಕೂಡ ಬಂದಿದ್ದಾನೆ ಅಸುರ ರಾಜ ಬ್ರಹ್ಮಜ್ಞಾನ ಅವನಿಗೂ ಬೇಕಾಗಿತ್ತು ಬ್ರಹ್ಮದೇವರು ಅವರಿಗಿಬ್ಬರಿಗೂ ಉಪದೇಶ ಮಾಡಿದರು ಯಹ ಏಷಃ ಅಂತರಕ್ಷಣೀಯ ದೃಶ್ಯತೆ ಸ ಆತ್ಮ ಸಬ್ರಹ್ಮ ನೋಡಪ್ಪ ನಿಮ್ಮ ಕಣ್ಣಲ್ಲಿ ಯಾವನು ಇದ್ದಾನೆ ಅವನನ್ನು ಆ ವಿಶಿಷ್ಟತೆಯಿಂದ ಬ್ರಹ್ಮ ಅಂತ ಹೇಳಿ ತಿಳಿದುಕೊಳ್ಳಿ ಅಂತ ಉಪದೇಶ ಮಾಡಿದರು ಇಂದ್ರ ಕುಳಿತು ಚಿಂತನೆ ಮಾಡಿದ ಕಣ್ಣಿನಲ್ಲಿ ಪರಮಾತ್ಮ ಇರ್ತಕ್ಕಂಥ ಕಣ್ಣಿನಲ್ಲಿದ್ದ ವಿಶಿಷ್ಟತೆಯಿಂದ ಯುಕ್ತನಾದ ನೀವು ಅರ್ಥ ಮಾಡಿಕೊಳ್ಳಿ ಅಂತ ಹೇಳಿದರು ಕಣ್ಣಿನ ವಿಶಿಷ್ಟತೆ ಏನು ಕಣ್ಣಿನಲ್ಲಿ ಒಂದು ಹನಿ ನೀರು ಬಿದ್ದರೆ ಒಂದು ಸಣ್ಣ ಧೂಳಿಕಣ ಬಿದ್ದರೆ ಅಥವಾ ಒಂದು ಸ್ವಲ್ಪ ಒಂಚೂರು ತುಪ್ಪ ಹಾಕಿದರೆ ಇಮಿಡಿಯೇಟ್ಲಿ ರೆಪ್ಪೆ ಪಟ ಪಟ ಬಿಟ್ಟು ಹೊಡೆದು ಹೊರಗೆ ಹಾಕ್ಬಿಡ್ತದೆ ಫಾರಿನ್ ಬಾಡಿಯನ್ನು ಕಣ್ಣಲ್ಲಿ ಅದು ಇಟ್ಕೊಳಿಗೆ ಬಿಡೋದಿಲ್ಲ ಪರಮಾತ್ಮ ಆ ಸೂಕ್ಷ್ಮವಾದ ಕಣ್ಣಿನಲ್ಲಿ ಯಾವುದೇ ಬೇರೆ ಫಾರಿನ್ ಬಾಡಿ ಇರಲಿಕ್ಕೆ ಬಿಡೋದಿಲ್ಲ ಈಗ ಆಪರೇಷನ್ ಮಾಡಿ ಒಳಗೆ ಲೆನ್ಸ್ ಹಾಕ್ತಾರೆ ಮಾತು ಬೇರೆ ಸರ್ವಸಾಮಾನ್ಯವಾಗಿ ಕಣ್ಣಿನ ಒಂದು ಗುಣಧರ್ಮ ಅಂತಿಕೊಂಡು ಅಂತಂದ್ರೆ ಅಸಂಗತ್ವ ತಾನು ತನ್ನಲ್ಲಿ ಬಂದಿರತಕ್ಕಂತ ಇನ್ನೊಂದು ವಸ್ತುವನ್ನ ಅದು ಇಟ್ಟುಕೊಳ್ಳದೆವರೆಗೆ ಆಗ್ತದೆ ಅದಕ್ಕೆ ಅಸಂಗ ಅಸಂಘ ಅಂತಿಕೊಂಡು ಅಂತ ಹೇಳಿ ಕರೀತಾರೆ ಪುರುಚನ ಹೋದ ಕನ್ನಡಿ ಮುಂದೆ ನಿಂತ್ಕೊಂಡ ಕನ್ನಡಿಯ ಪ್ರತಿಬಿಂಬದಲ್ಲಿರ್ತಕ್ಕಂಥ ತನ್ನ ಕಣ್ಣಿನಲ್ಲಿ ಪ್ರತಿಬಿಂಬಿತವಾಯಿತು ಆ ಪ್ರತಿಮದಲ್ಲಿ ಕಣ್ಣಿನಲ್ಲಿ ತಾನೇ ಕಂಡ ಓ ಹಾಗಾದರೆ ನಾನೇ ಬ್ರಹ್ಮ ಅಂತಕೋಣಂಥೇಳಿ ಉಪಾಸನೆ ಮಾಡಿದ ಉಪದೇಶ ಒಂದೇ ಆದರೆ ಯೋಗ್ಯತಾನುಸಾರವಾಗಿ ಜನರು ಅದನ್ನು ಅರ್ಥ ಮಾಡಿಕೊಳ್ತಾರೆ ಇಲ್ಲೂ ಕೂಡ ಅದನ್ನೇ ಮಾತನ್ನು ಹೇಳ್ತಾರೆ ಶ್ಲೋಕ ಈ ರೀತಿಯಾಗಿದೆ ಶ್ಲೋಕ

ಅನ್ವಯ ಈ ರೀತಿಯಾಗಿ ಮಾಡಬೇಕು ಪರಮಾತ್ಮ ನೀನು ಜಗತ್ ಕಾರಣನಾಗಿ ಜಗತ್ತಿಗೆ ಕಾರಣನಾದ್ರಿಂದ ಜಗದ ಅಂತರ್ಗತರಾದಂತಹ ಈ ಜೀವರು ಅವರ ಶರೀರಕ್ಕೂ ಕಾರಣ ನೀನೇ ಅವರ ಶರೀರಕ್ಕೆ ಕಾರಣನಾಗಿ ಅವರ ಹೃದಯ ಮಂದಿರದಲ್ಲಿ ನೀನು ವಾಸ ಮಾಡ್ತೀನಿ ಈ ಪರಮಾತ್ಮ ಸಠ್ಯಾದಿ ಸಕಲಕರ್ತ ಅಂತ ಹೇಳಿ ಪ್ರತಿ ಕ್ಷಣಕ್ಕೆ ಉಪಾಸನೆ ಮಾಡತಕ್ಕಂಥವರು ಭರತಮತಃ ಭರತ ಅಂತ ಅನ್ಸ್ಕೊಂಡಿರ್ತಕ್ಕಂಥ ವಾಯುದೇವರು ವಾಯುದೇವರಿಗೆ ಭರತ ಭರತ ಅಂತ ಕೊಂಡಂತ ಹೇಳ ಹೆಸರು ಯಾವ ವಾಯುದೇವರಿಗೆ ಭರತ ಅಂತ ಕೊಂಡಂತ ಹೆಸರು ಯಾಕೆ ಬಂತು ಅಂತ ಕೊಂಡೋದನ್ನ ಆಚಾರ್ಯರು ನಮಗೆ ತೋರಿಸಿಕೊಡ್ತಾರೆ ರತತ್ವಾತ್ ಭಾತ್ಮಕೆ ವಿಷ್ಣು ಭಾ ಅಂದರೆ ಪ್ರಕಾಶ ಜ್ಞಾನ ಪ್ರಕಾಶ ಆನಂದದ ಪ್ರಕಾಶದಿಂದ ಯುಕ್ತನಾದ ಭಗವಂತನಲ್ಲಿ ರತತ್ವಾತ್ ಭಾ ವಿಷ್ಣು ಪರಮಾತ್ಮನಲ್ಲಿ ಸತತ ರಥರಾಗಿರ್ತಕ್ಕಂಥವರು ಸತತ ಭಗವತ್ ಚಿಂತನೆಯನ್ನು ಮಾಡ್ತಾರೆ ಅಷ್ಟೇ ಅಲ್ಲ ಭಗವಂತನು ನಿಯಮಿಸಿದ್ದರಿಂದ ಈ ಜಗತ್ತಿನ ಧಾರಣಾರೂಪ ಜಗತ್ ರಕ್ಷಣಾ ರಕ್ಷಣಾರೂಪವಾಗಿರ್ತಕ್ಕಂಥ ಭಗವತ್ ಸೇವೆಯನ್ನು ಕೂಡ ಮಾಡ್ತಾರೆ ಆದ್ದರಿಂದಾಗಿ ಭರತ ವಾಯುರುದ್ದಿಷ್ಟ ವಾಯುದೇವರಿಗೆ ಭರತ ಭರತ ಅಂತ ಹೇಳ್ಕೊಂಡು ಅಂತ ಇಲ್ಲಿ ಲಕ್ಷ್ಮಣನ ತಮ್ಮ ಭರತನೂ ಅಲ್ಲ ಭರತ ಮುನಿಯೂ ಅಲ್ಲ ತುಷ್ಯಂತ ನಮ್ಮ ಭರತ ಮುನಿ ಅಂತಂದ್ರೆ ಆರ್ನೇಸ್ ಕಂದದಲ್ಲಿ ಬರತಕ್ಕಂತಹ ಭಗವಂತನ ಮಗನಾಗಿರ್ತಕ್ಕಂಥ ಭರತನೂ ಅಲ್ಲ ಋಷಭನಾಮಕ ಪರಮಾತ್ಮನ ಪುತ್ರನಾದ ಭರತನೂ ಅಲ್ಲ ದುಷ್ಯಂತನ ಮಗನಾದ ಭರತನೂ ಅಲ್ಲ ಇಲ್ಲಿ ಭರತ ಅಂತಂದರೆ ವಾಯುದೇವರು ಯಾಕೆ ಭಾ ತೇಜಸ್ಸು ಜ್ಞಾನದ ತೇಜಸ್ಸು ಆನಂದದ ತೇಜಸ್ಸು ಇದರಿಂದ ಪ್ರಯುಕ್ತನಾದ ಸ್ತ್ರೀಹರಿಯನ್ನು ಸತತ ಚಿಂತನೆ ಮಾಡ್ತಾ ಇರೋದರಿಂದ ಮತ್ತು ಭರತಿ ಜಗತ್ ಇತಿ ಭರತ ಜಗತ್ತನ್ನು ಸಂರಕ್ಷಣೆ ಮಾಡೋದರಿಂದ ವಾಯುದೇವರಿಗೆ ಭರತ ಅಂತ ಹೆಸರು ಇಂತಹ ಭರತನ ಪತ್ನಿಯಾದ್ದರಿಂದಾಗಿ ಅವನ ಹೆಂಡತಿಗೆ ಭಾರತಿ ಅಂತಿಟ್ಕೊಂಡು ತಿಳಿಸ ಭಾರತಿ ತತ್ ಭಾರತಿ ತತ್ ಸರಸ್ವತಿ ಅಂತ ಅನ್ನುವ ತನ್ನ ಆಚಾರ್ಯರು ಅದನ್ನು ತಿಳಿಸಿಕೊಟ್ಟಿದ್ದಾರೆ ಇಂತಹ ಭರತ ಮತಃ ಪರಮಾತ್ಮನು ಚೆನ್ನಾಗಿ ತಿಳಿದುಕೊಂಡಿದ್ದಾರೆ ಇನ್ನ ಜೀವರು ತಮ್ಮ ತಮ್ಮ ಪ್ರಾರಬ್ಧ ಕರ್ಮಕ್ಕೆ ಅನುಸಾರವಾಗಿ ಸ್ವಕೃತ ವಿಚಿತ್ರ ಯೋನಿಶು ವಿಚಿತ್ರ ಪರಮಾತ್ಮನಿಂದ ಪ್ರೇರಿತರಾಗಿ ಪರಮಾತ್ಮನೇ ಅವರಿಗೆ ಆಯಾ ಅವರ ಕರ್ಮಾನುಸಾರವಾಗಿ ಆಯಾ ವಿಚಿತ್ರ ಯೋನಿಗಳಲ್ಲಿ ಕಳಿಸ್ತಾನೆ ಗಂಡಸರನ್ನಾಗಿ ಮಾಡ್ತಾನೆ ಹೆಂಗಸರನ್ನಾಗಿ ಮಾಡ್ತಾನೆ ಪ್ರಾಣಿಯನ್ನಾಗಿ ಮಾಡ್ತಾನೆ ಪಶುವನ್ನಾಗಿ ಮಾಡ್ತಾನೆ ಪಕ್ಷಿಯನ್ನಾಗಿ ಮಾಡ್ತಾನೆ ಕರ್ಮ ಭೋಗಕ್ಕೋಸ್ಕರ ತಾವು ಮಾಡಿದ ಸ್ವಕೃತ ಕರ್ಮಭೋಗ ಮಾಡುವುದಕ್ಕೋಸ್ಕರ ಪ್ರಾರಬ್ಧ ಕರ್ಮಾನುಸಾರವಾಗಿ ಬೇರೆ ಬೇರೆ ತರಹದ ಯೋನಿಗಳಲ್ಲಿ ಶರೀರಗಳಲ್ಲಿ ಜೀವನ ಪ್ರವೇಶ ಮಾಡ್ತಾನೆ ವಿಷನ್ ಇವ ಚಕಾಸ್ಸಿ ಆಗ ಎಲ್ಲ ಕಡೆಯಲ್ಲೂ ಪರಮಾತ್ಮ ಇದ್ದಾನೆ ಅಂತ ತಿಳ್ಕೊಂಡಂತಂದ್ರೆ ನನ್ನಲ್ಲಿಯೂ ಪರಮಾತ್ಮ ಇದ್ದಾನೆ ನನ್ನಲ್ಲಿ ಪರಮಾತ್ಮ ಇದ್ದಾನೆ ಅಂತ ಮೇಲೆ ನನ್ನ ಹಾಗೆ ಇದ್ದಾನ ಅವನು ನನಗೂ ಪರಮಾತ್ಮನಿಗೂ ಏನು ಅಂತರ ಇಲ್ಲ ಪರಮಾತ್ಮ ನನ್ನಂತೆ ಇದ್ದಾನೆ ನನ್ನ ಹಾಗೆ ದುಃಖ ನನಗೆ ದುಃಖ ಆದಾಗ ಅವನಿಗೆ ದುಃಖ ಆಗ್ತದೆ ಆನಂದ ಆದಾಗ ಆನಂದವಾಗ್ತದೆ ಪೀಡೆಯಾದಾಗ ಆಗ್ತದೆ ಅಂತ ಚಕಾಸಿ ಅಜ್ಞರಾಗಿರ್ತಕ್ಕಂಥ ಹಸುರರು ತಿಳಿದುಕೊಳ್ತಾರೆ ಅಥವಾ ಅಜ್ಞರಾಗಿರ್ತಕ್ಕಂತಹ ಅನ್ನಂತಮ ಯೋಗ್ಯರು ಜೀವನು ಪರಮಾತ್ಮ ನಾನು ಒಂದೇ ಅಂತ ಹೇಳಿ ತಿಳಿದುಕೊಳ್ತಾರೆ ಅನಲವತ್ ಸ್ವಕೃತಾನುಕೃತಿ ಬೆಂಕಿಯಂತೆ ತಾನು ಹುಟ್ಟಿಸಿದ ಕಟ್ಟಿಗೆಯಲ್ಲಿ ಅಗ್ನಿಯಿಂದ ಹುಟ್ಟಿದ್ದು ಅಗ್ನಿ ಆವಾಸ ಸ್ಥಾನವಾಗಿರ್ತಕ್ಕಂಥದ್ದು ಕಟ್ಟಿಗೆ ಅಗ್ನಿ ಅದನ್ನು ಹುಟ್ಟಿಸಿ ಅದರಲ್ಲಿ ತಾನು ವಾಸ ಮಾಡಿದ್ದಾನೆ ಅದಕ್ಕೋಸ್ಕರ ಇನ್ನೊಂದು ಬೆಂಕಿ ಸ್ಪರ್ಶವಾದ್ರೆ ಕಟ್ಟಿಗೆ ಉರಿಲಿಕ್ಕೆ ಪ್ರಾರಂಭ ಆಗ್ತದೆ ಅದೇ ಕಬ್ಬಿಣ ಅದೇ ಮತ್ತೊಂದು ಯಾವುದು ಮಣ್ಣಿನ ಪದಾರ್ಥ ಕಟ್ಟಿಗೆಯಾಗಿ ಉರಿತದೆ ಇಲ್ಲ ಯಾಕೆ ಕಟ್ಟಿಗೆಯಲ್ಲಿ ಅಗ್ನಿ ಇದ್ದಾನೆ ಅಗ್ನಿ ತನ್ನಿಂದ ಸೃಷ್ಟವಾದ ಕಟ್ಟಿಗೆಯಲ್ಲಿ ಇದ್ದಾಗ ಏ ಹೋಮಕ್ಕೋಸ್ಕರ ಬೆಂಕಿ ತೆಗೆದುಕೊಂಡು ಬರುವಂತೆಕೊಂಡು ಕರೀತದೆ ಬೆಂಕಿ ಕಟ್ಟಿಗೆ ಜೊತೆಗೆ ಬರ್ತದೆ ಆ ಕಟ್ಟಿಗೆಯನ್ನು ಸೃಷ್ಟಿ ಮಾಡಿದವನು ಅಗ್ನಿಯೇ ಅದರಲ್ಲಿ ತಾನಿದ್ದಾನೆ ತಾನು ಹುಟ್ಟಿಸಿದ ಕಟ್ಟಿಗೆಯಲ್ಲಿದ್ದಾಗ ಕಟ್ಟಿಗೆ ಬಂದಲ್ಲಿ ಬಂದಂತೆ ಕಟ್ಟಿಗೆ ಹೋದರೆ ಹೋದಂತೆ ಆಯ್ತು ಕಟ್ಟಿಗೆ ಹೋಯ್ತು ಬೆಂಕಿಯೂ ಹೋಯ್ತು ಅಗ್ನಿಯೂ ಹೋಯಿತು ಅಂತ ತಿಳ್ಕೊಂಡು ಅಂತೇಳಿ ನಾವು ತಿಳಿದುಕೊಳ್ತೇವೆ ಹಾಗೆ ಪರಮಾತ್ಮ ತಾನೇ ಈ ಶರೀರವನ್ನು ಸೃಷ್ಟಿ ಮಾಡಿ ಪ್ರವೇಶ ಮಾಡಿದ್ದಾನೆ ಪ್ರವೇಶ ಮಾಡಿದ್ದರಿಂದಾಗಿ ಆ ಕಾಲದಲ್ಲಿ ಈ ದೇಹದ ಜೊತೆಗೆ ಆಯಾ ಯೋನಿಗಳಲ್ಲಿ ಆಯಾ ರೀತಿಯಾಗಿರ್ತಕ್ಕಂಥ ಪರಮಾತ್ಮ ಪ್ರವೇಶ ಮಾಡಿರ್ತಾನೆ ಆದರೆ ನಮ್ಮಂತೆ ಜೀವರು ಉರುವಂತಿಕೊಂಡು ಅಂತ ಹೇಳಿ ಅಜ್ಞರು ತಿಳಿದುಕೊಳ್ತಾರೆ ಸ್ವಕೃತ ಅನುಕೃತಿ ದೇವರು ನಮ್ಮಂತೆ ದೇಹದಲ್ಲಿ ಬದ್ಧನಾಗಿರ್ತಕ್ಕಂಥವ್ರು ಜೀ ಪರಮಾತ್ಮ ಅಂತೇಳಿ ತಿಳ್ಕೊಳ್ತಾರೆ ಅಥವಾ ಈಗಿನ ಸಾಹಿತಿಗಳೆಲ್ಲ ರಾಮನನ್ನು ಕೃಷ್ಣನನ್ನು ಅವನಲ್ಲಿ ಇಂಥ ದೋಷ ಇದ್ದು ಅವನು ನಮ್ಮಾಗೆ ಮನುಷ್ಯ ಹಾಗೆ ಹೀಗೆ ಅಂತ ಹೇಳಿ ಏನೋ ಚಿತ್ರಣ ಮಾಡ್ತಾರಲ್ಲ ಇವೆಲ್ಲ ಅಜ್ಞಾ ಅಜ್ಞರು ಆದರೆ ಪರಮಾತ್ಮ ಎಲ್ಲಿಯೇ ಇರಲಿ ಅವನಿಗೆ ವಿಕಾರ ಇಲ್ಲ ಪರಿಪೂರ್ಣನಾಗೆ ಇರ್ತಾನೆ ಅದಕ್ಕೋಸ್ಕರವೇ ಭಗವದ್ಗೀತೆಯಲ್ಲಿ ಒಂದು ಬರುತ್ತೆ ಪರಮಾತ್ಮ ವಿದ್ಯಾ ವಿನಯ ಸಂಪನ್ನನಾದ ಬ್ರಾಹ್ಮಣನಲ್ಲೂ ಇದ್ದಾನೆ ಹಸುವಿನಲ್ಲೂ ಇದ್ದಾನೆ ಆಕಳಿನಲ್ಲೂ ಇದ್ದಾನೆ ಆನೆಯಲ್ಲೂ ಇದ್ದಾನೆ ನಾಯಿಯಲ್ಲೂ ಇದ್ದಾನೆ ಚಾಂಡಲ್ನಲ್ಲೂ ಇದ್ದಾನೆ ಆದರೆ ಎಲ್ಲ ಕಡೆಯಲ್ಲಿ ಸಮನಾಗಿದ್ದಾನೆ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶುನಿ ಚೈವ ಶ್ವಾಕೆ ಚ ಪಂಡಿತ ಸಮದರ್ಶಿನ ಬ್ರಾಹ್ಮಣನಲ್ಲಿ ಹಸುವಿನಲ್ಲಿ ಆನೆಯಲ್ಲಿ ನಾಯಿಯಲ್ಲಿ ಚಾಂಡಾಲ್ನಲ್ಲಿ ಜ್ಞಾನಿಗಳು ಸಮನನ್ನು ಕಾಣ್ತಾರೆ ಶ್ರೀಮದಾಚಾರ ಬರುವವರಿಗೂ ಉಳಿದೋರು ಅರ್ಥ ಮಾಡಿದ್ದೇನು ಎಲ್ಲರೂ ಸಮಾನರು ಎಲ್ಲರೂ ಸಮಾನ ಯಾರು ಹೆಚ್ಚಿಲ್ಲ ಯಾರು ಕಡಿಮೆ ಇಲ್ಲ ಅಂತ ಡಾಂಗೆ ಅಂತ ತಿಳ್ಕೊಂಡು ಅಂತ ಹೇಳಿ ಮಾರಾಟದ ದೊಡ್ಡ ಕಮ್ಯುನಿಸ್ಟ್ ಆಗೋದ್ರು ಅವರು ಸಾಮ್ಯವಾದದ ಮೇಲೆ ಕಮ್ಯುನಿಸಮ್ ಮೇಲೆ ತಮ್ಮ ಪುಸ್ತಕದಲ್ಲಿ ಹೇಳ್ತಾರೆ ನೋಡಿ ನಿಮ್ಮ ಭಗವದ್ಗೀತೆಯಲ್ಲಿ ಸಾಮ್ಯವಾದ ಇದೆ ಕಮ್ಯುನಿಸಮ್ ಇದೆ ಯಾಕೆ ಅಲ್ಲಿ ಹೇಳಿದ್ದಾರೆ ಪಂಡಿತ ಸಮದರ್ಶಿನ ಪಂಡಿತರು ಸಮಾನವಾಗಿ ಕಾಣ್ತಾರೆ ನಿಮ್ಗೆ ಮೇಲಿನಿಂದ ಫೇಸಿಯಲ್ ಅರ್ಥ ನೋಡಿದರೆ ಹಾಗೆ ಅನಿಸ್ತದೆ ಆದರೆ ಆಗಲ್ಲ ಎಲ್ಲಿದೆ ಇಲ್ಲಿ ಇಲ್ಲಿರ್ತಕ್ಕಂಥದ್ದು ಅದಕ್ಕೋಸ್ಕರ ಸಂಸ್ಕೃತ ಬರಬೇಕು ಇವರೆಲ್ಲರನ್ನೂ ಸಮವಾಗಿ ಕಾಣ್ತಾರೆ ಅಂತ ಇದ್ದರೆ ಅವಾಗ ವಿದ್ಯಾ ವಿನಯ ಸಂಪನ್ನೇ ಸಪ್ತಮಿ ಇರ್ತಿದ್ದಲ್ಲ ದ್ವಿತೀಯ ಇರ್ತಿತ್ತು ವಿದ್ಯಾ ವಿನಯ ಸಂಪನ್ನಂ ಗಾಂ ಹಸ್ತಿನಂ ಶು ಶುನಂ ಚಾಂಡಾಲಂ ಪಂಡಿತ ಸಮದರ್ಶನ ಅಂತ ದ್ವಿತೀಯ ಇರ್ತಿತ್ತು ಇವರೆಲ್ಲರನ್ನು ಸಮಾನರಾಗಿ ಕಾಣ್ತಾರೆ ಹೇಳಿ ಆದರೆ ಹಾಗಿಲ್ಲ ಹಾಗಿಲ್ಲ ಯಾಕೆಂತಂದರೆ ಸಪ್ತಮಿ ಇದೆ ಸಪ್ತಮಿ ಇದು ಅಧಿಕರಣ ಅಲ್ಲಿ ಅಂತನೋ ಬ್ರಾಹ್ಮಣನಲ್ಲಿ ಅಂದರೆ ಅವನು ಒಳಗೆ ಅಂತ ಅರ್ಥ ಬ್ರಾಹ್ಮಣನೂ ಅಲ್ಲ ಬ್ರಾಹ್ಮಣನಲ್ಲಿ ಅವನಲ್ಲಿ ಹಸುವಿನಲ್ಲಿ ಆನೆಯಲ್ಲಿ ನಾಯಿಯಲ್ಲಿ ಆನಂತರ ಚಾಂಡಾಲನಲ್ಲಿ ಪಂಡಿತರು ಸಮ ಅನ್ನುವ ಭಗವಂತನನ್ನು ಕಾಣ್ತಾರೆ ಇವರೆಲ್ಲರನ್ನೂ ಸಮವಾಗಿ ಕಾಣ್ತಾರೆ ಅಂತಲ್ಲ ಸಂವಹ ಕಾಣೋ ತಪ್ಪು ಇದೆ ಎಲ್ಲರೂ ಒಂದೇ ಏನು ಹೇಳಿ ಹಾಗಾದ್ರೆ ನಾಳು ಪಂಡಿತನನ್ನು ಕರ್ಕೊಂಡು ಕೊಳ್ಳಕ್ ಹಗ್ಗ ಹಾಕಿ ಮನೆ ಮುಂದೆ ಕಾಯಿಲೆ ಕಟ್ತೀರ ಬ್ರಾಹ್ಮಣನು ಹೋಗಿ ನಾಳೆ ಈ ಮಾಂಸವನ್ನ ಮೇಯಿಸಿ ಊಟ ಮಾಡ್ತಾನೆ ಅಂತವ್ರು ಶೋಭಾಕ ಅಂತ ಕರೀತಾರೆ ಅಂತ ಕರೀತಾರೆ ಅವರಲ್ಲಿ ಸಮನನ್ನು ಕಾಣ್ತಾರೆ ಹಾಗಾದ್ರೆ ಏನರ್ಥ ಸಮ ಅಂತಂದ್ರೆ ಏನು ಸಮ ಸಮಾನಲ್ಲೇನು ಸಿಮಿಲರ್ ಅಲ್ಲೇನು ಅಲ್ಲ ಭಗವದ್ಗೀತೆ ತನ್ನ ಒಂದು ವಿಶಿಷ್ಟ ಟೆಕ್ನಿಕ್ ಟೆಕ್ನಿಕಲ್ ವರ್ಡ್ಗಳಿಗೆ ತಾನೇ ಅರ್ಥ ಕೊಡ್ತದೆ ಅದರ ಮುಂದೆ ಅದರ ಮುಂದಿನ ಶ್ಲೋಕ ಅದರ ನಂತರದ ಶ್ಲೋಕ ನೋಡಿ ನಂತರದ ಶ್ಲೋಕದಲ್ಲಿ ಏನಿದೆ ನಿರ್ದೋಷಮ್ಮಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿತೆ ನಿರ್ದೋಷಂ ನಿರ್ದೋಷಮ್ಮಿ ಸಮಂ ಬ್ರಹ್ಮ ದೋಷರಹಿತನಾದ ಪರಮಾತ್ಮನಿಗೆ ಸಮ ಅಂತ ಹೆಸರು ಸಮಾನಲ್ಲ ಅವನ ಹೆಸರನ್ನು ಎಲ್ಲಿದ್ದರೂ ದೋಷರಹಿತನಾಗಿರ್ತಕ್ಕಂಥ ಭಗವಂತನಿಗೆ ಸಮ ಅಂತ ಹೇಳ್ಕೊಂಡು ಅಂತ ಹೆಸರು ಆ ಸಮನನ್ನು ಅಂದರೆ ಉಪಾಧಿ ಬೇರೆ ಬೇರೆ ಒಂದು ಕಡೆಯಲ್ಲಿ ಪಂಡಿತ ಶರೀರ ಇದೆ ಪಂಡಿತನಾಗಿ ಪಂಡಿತವಾಗಿರ್ತಕ್ಕಂಥ ವ್ಯಕ್ತಿ ಇದ್ದಾನೆ ಆ ನಂತರ ಒಂದು ಕಡೆ ಹಸು ಇದೆ ಒಂದು ಕಡೆ ಆನೆ ಇದೆ ಒಂದು ಕಡೆ ನಾಯ್ ಇದೆ ಇವರೆಲ್ಲರೂ ಉಪಾಧಿ ಶರೀರದಿಂದ ಬೇರೆ ಬೇರೆಯವರು ಆದರೆ ಅಲ್ಲಿದ್ದ ಪರಮಾತ್ಮ ಮಾತ್ರ ಪ್ರತಿಯೊಬ್ಬರಲ್ಲಿಯೂ ಪೂರ್ಣನೇ ಪ್ರತಿಯೊಬ್ಬರಲ್ಲಿಯೂ ದೋಷರಹಿತನೇ ಅವನಿಗೆ ಉಪಾಧಿಗತವಾಗಿರ್ತಕ್ಕಂಥ ಯಾವ ದೋಷಗಳು ಆ ಭಗವಂತನಿಗೆ ತಟ್ಟೋದಿಲ್ಲ ಅದನ್ನೇ ಇಲ್ಲೇ ಹೇಳ್ತಾರೆ ವಿತಥಾಸ್ವಪಿ ಅಮೂಷು ಯೋನಿಷು ವಿತಥ ಅಂದರೆ ವಿಕಾರಕ್ಕೆ ವಿಕಾರ ಸಹಿತವಾಗಿರ್ತಕ್ಕಂತಹ ಅಮೂಷು ಯೋನಿಗಳು ಈ ಬೇರೆ ಬೇರೆ ದೇಹಗಳು ಅಂತೇನಿವೆ ಬ್ರಾಹ್ಮಣ ಹಸು ಆನೆ ಇತ್ಯಾದಿ ಅದರಲ್ಲಿ ಪರಮಾತ್ಮನೂ ಅವಿತೋತೋರು ವಿಧ ಅವಿ ಅವಿತಥೋರು ವಿಧ ವಿತಥ ಅಂದರೆ ವಿಕಾರ ಅವಿತಥ ಅಂದರೆ ಅವಿಕೃತ ವಿಕಾರರಹಿತ ಅಂತರ್ಥ ಪರಮಾತ್ಮ ವಿಕಾರವಾಗುವ ವಿಕೃತವಾಗುವ ಬದಲಾಗುವ ಬಾಲ್ಯ ತಾರುಣ್ಯ ಯೌವನ ಇತ್ಯಾದಿ ಬದಲಾಗತಕ್ಕಂಥ ವಿಕಾರತಕ್ಕಂಥ ಅಮೂಷು ಈ ಎಲ್ಲ ಶರೀರದಲ್ಲಿದ್ದರೂ ಕೂಡ ನೀನು ಅವಿತತ ಉರು ನಿನಗೆ ಯಾವ ವಿಕಾರವೂ ಇಲ್ಲ ಶಶ್ವದೇಕ ಪ್ರಕಾರದಿಂದ ಪರಮಾತ್ಮ ಇರುತ್ತೆ ಈ ಅರ್ಥವನ್ನು ನಿಕಟಧಿಯ ಗುರುಗಳ ಹತ್ತಿರ ಕುಳಿತುಕೊಂಡು ಅವರ ಕಡೆಯಿಂದ ಅನೇಕ ಅಭ್ಯಾಸ ಮಾಡಿ ಸರಿಯಾದ ಶುದ್ಧವಾದಂಥ ಜ್ಞಾನವನ್ನು ಪಡೆದಿರತಕ್ಕಂಥವರು ನಿಕಟ ಧಿಯ ಅಂದರೆ ವಿದ್ಯಾರ್ಥಿಗಳು ಅಂತರ್ಥ ಅಥವಾ ಗುರುಗಳಿಂದ ಜ್ಞಾನ ಪಡೆದಿರ್ತಕ್ಕಂಥ ವಿದ್ವಾಂಸರು ಅಂತರ್ಥ ಇಂಥ ಅಥವಾ ನಿಕಟ ಧಿಯ ಪರಮಾತ್ಮನಲ್ಲೇ ಮನಸ್ಸನ್ನು ಇಟ್ಟಿರ್ತಕ್ಕ ಪರಮಾತ್ಮನ ಹತ್ತಿರವೇ ಮನಸ್ಸನ್ನು ಇಟ್ಟಿರ್ತಕ್ಕಂಥವರು ಹತ್ತಿರ ಅಂದರೆ ಪರಮಾತ್ಮನಲ್ಲೇ ಮನಸ್ಸನ್ನು ಇಟ್ಟಿರ್ತಕ್ಕಂಥ ಜ್ಞಾನಿಗಳು ನಿನ್ನನ್ನು ಯಾವುದೇ ಉಪಾಧಿಯಲ್ಲಿದ್ದರೂ ಕೂಡ ಪರಮಾತ್ಮ ನೀನು ಅವಿಕೃತನಾಗಿರ್ತಿ ನಿರ್ದೋಷನಾಗಿರ್ತಿ ಅಂತಕೊಂಡು ಅಂತೇಳಿ ಅವರು ತಿಳಿದುಕೊಳ್ಳುತ್ತಾರೆ ಈ ರೀತಿ ತಿಳಿದುಕೊಳ್ಳೋರು ಮಾತ್ರ ಎಲ್ಲ ಕಡೆಯಲ್ಲೂ ಭಗವಂತನನ್ನು ಕಾಣ್ತಾ 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 ಅವರ ಮನಸ್ಸಿನಲ್ಲಿ ನಿನ್ನ ರೂಪ ಅತಿ ಸ್ಪಷ್ಟವಾಗಿ ಕಣ್ಮುಚ್ಚಿದ್ರೆ ಸಾಕು ಆ ರೂಪ ಎದುರಿಗೆ ಬರ್ತದೆ ಆ ರೀತಿ ಅದು ಸತತ ಚಿಂತನೆಯಿಂದಾಗಿ ಆನಂತರ ಬರೇ ಮೊದಲು ರೂಪ ಬರ್ತದೆ ಆನಂತರ ಗುಣಸಹಿತ ರೂಪ ಬರ್ತದೆ ಆನಂತರ ಆ ವಿಶೇಷ ಸಹಿತ ರೂಪ ಬರ್ತದೆ ಮಹಾತ್ಮ ಸಹಿತ ರೂಪ ಬರ್ತದೆ ಕೃಷ್ಣ ಅಂದರೆ ಸಾಕು ಕಣ್ಣೆದುರು ಕೃಷ್ಣ ಬಂದ ಅವನ ಜೊತೆಗೆ ಒಂದು ಚರಿತ್ರೆ ಬಂತು ಅವನ ಚರಿತ್ರೆಗತವಾದಂಥ ರಹಸ್ಯ ಬಂತು ಅವನ ಉಪದೇಶ ಬಂತು ಭಗವದ್ಗೀತೆ ಬಂತು ಕೃಷ್ಣ ಅಂತ ಕೊಂಡು ಕಣ್ಮುಚ್ಚಿಕೊಂಡು ಕುತ್ಕೊಂಡು ಅವನಿಗೆ ನಾಲ್ಕೈದು ತಾಸು ನಂತರ ಯಾಕಂದರೆ ಭಗವದ್ಗೀತೆ ಎಲ್ಲ ಚಿಂತನೆ ಮಾಡ್ಬೇಕಾದ್ರೆ ಅಷ್ಟು ಹೇಳಬೇಕಾಗ್ತದೆ ಇದು ಚಿಂತನಾ ಕ್ರಮ ಇದು ನಿಕಟವರ್ತಿಗಳು ಭಗವಂತನಲ್ಲಿ ಮನಸ್ಸನ್ನು ಇಟ್ಟಿರ್ತಕ್ಕಂಥವರು ರೂಪ ರೂಪಗತ ಗುಣ ಗುಣಗತ ವಿಶೇಷ ವಿಶೇಷಗತ ಅತಿ ವಿಶೇಷ ಅತಿ ವಿಶೇಷಗತ ಮಹಾತ್ಮ್ಯ ಇವೆಲ್ಲ ಕ್ರಮವಾಗಿ ಚಿಂತನೆ ಮಾಡ್ತಕ್ಕಂಥ ಕ್ರಮ ಅಂತೇನಿದೆ ಇದನ್ನು ತವ ಅಭಿವಿಪತ್ಯ ಈ ರೀತಿಯಾಗಿ ಮನನಶೀಲರಾಗಿರ್ತಕ್ಕಂಥವರು ನಿನ್ನ ರೂಪವನ್ನು ಪರೋಕ್ಷವಾಗಿ ನಿರ್ ಮೊದಲು ನಿರ್ಧರಿಸಿಕೊಳ್ತಾರೆ ಧ್ಯಾನ ಮಾಡ್ತಾರೆ ಆನಂತರ ಅವರಿಗೆ ನೀನು ಪ್ರತ್ಯಕ್ಷ ರೂಪವನ್ನು ತೋರಿಸ್ತೀನಿ ಆವಾಗ ಅಪರೋಕ್ಷ ಜ್ಞಾನ ವರ್ಗ ಆಗ್ತದೆ ಅಂಥವರಿಗೆ ಮಾತ್ರ ಪರಮಾತ್ಮ ನೀನು ಕಾಣ್ತಿ ಉಳಿದವರಿಗೆ ಯಾರ ಕಣ್ಣಿಗೂ ಕೂಡ ನೀನು ಸರ್ವಥಾ ಬೀಳುವುದಿಲ್ಲ ಅನ್ ಈ ರೀತಿಯಾಗಿ ಈ ಶ್ಲೋಕದ ಸಾಮಾನ್ಯ ಅರ್ಥ ಅಂದರೆ ಶ್ಲೋಕದಿಂದ ಕಾಣ್ತಕ್ಕಂಥ ಅರ್ಥ ಶಬ್ದ ಅರ್ಥ ಹೇಳುವಾಗ ನಿಮಗೆ ಕಲ್ ಕನೆಕ್ಷನ್ ಆಗಿರಲಿಕ್ಕೆಲ್ಲ ಇನ್ನಮ್ಮ ನೋಡಿ ನಮ್ಮ ಶರೀರದಲ್ಲಿ ಶರೀರವನ್ನು ಹುಟ್ಟಿಸಿ ಶರೀರದಲ್ಲಿ ವಾಸ ಮಾಡಿದ ಶ್ರೀಹರಿಯು ನಮ್ಮಂತೆ ವಿಕಾರ ಉಳ್ಳವನಾಗಿಲ್ಲ ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಕೃತಿ ಉಂಟಾಗುವುದಿಲ್ಲ ಆದ್ದರಿಂದಾಗಿ ಆ ಪರಮಾತ್ಮನೇ ಸೃಷ್ಟಿಯಾದಿ ಸಕಲಕರ್ತೃವಾದಂಥ ಅನಂತ ಮಹಿಮೆಯಿಂದ ಯುಕ್ತನಾಗಿರ್ತಕ್ಕಂಥವನು ನನ್ನ ಹೃದಯ ಮಂದಿರದ ವಾಸಿ ವಾಸದ ಮಾಡ್ತಕ್ಕಂಥ ಭಗವಾತ್ಮ ಅಂತ ಇದನ್ನು ಪರಿಪೂರ್ಣವಾಗಿ ಸತತ ಚಿಂತನೆ ಮಾಡ್ತಕ್ಕಂಥವ್ರು ವಾಯುದೇವರು ಅವರ ನಂತರ ರುದ್ರರು ಸ್ವಲ್ಪ ಆ ಸಾತತ್ಯದಲ್ಲಿ ಕಡಿಮೆ ಹೇಗೆ ಕೆಳಗೆ ಬರ್ತಾ ಹೋಗ್ತಾರೆ ಆ ಸಾತತ್ಯ ಕಡಿಮೆ ಆಗ್ತಾ ಬರ್ತದೆ ಸತತ ಭಗವತ್ ಚಿಂತನೆ ಎಲ್ಲ ಸೃಷ್ಟಿಕರ್ತೃತ್ವದ ರೂಪದಿಂದ ಭಗವತ್ ಚಿಂತನೆ ಕಡಿಮೆ ಆಗ್ತದೆ ನಮ್ಮಲ್ಲಂತೂ ಭಾಳ ಕಡಿಮೆ ಇರ್ತದೆ ಪರಮಾತ್ಮ ಎಲ್ಲ ಪ್ರಾಣಿಗಳಲ್ಲಿ ವಿಚಿತ್ರವಾದ ಯೋನಿಗಳ ಪ್ರಾಣಿಗಳಲ್ಲಿ ನೀನೇ ಸೃಷ್ಟಿ ಮಾಡಿ ನೀನು ಅದರಲ್ಲಿ ಇದ್ದರೂ ಕೂಡ ಪ್ರಾರಬ್ಧ ಕರ್ಮಾನುಸಾರವಾಗಿ ಬೇರೆ ಬೇರೆ ಯೋನಿಗಳು ಹೊಂದಿರ್ತಾರೆ ಅಲ್ಲಿ ಇದ್ದರೂ ಕೂಡ ನೀನು ಜ್ಞಾನಿಗಳಿಗೆ ಅವಿಕೃತನಾಗಿ ಕಾಣ್ತೆ ಸಾಮಾನ್ಯ ಮಾನವರಿಗೆ ಓಹ್ ಗಿಳಿಯಲ್ಲಿದ್ದ ದೇವರು ಗಿಳಿಯಂತೆ ಇದ್ದಾನೆ ಅವನು ಅಜ್ಞನಿದ್ದಾನೆ ಕತ್ತೆಯಲ್ಲಿದ್ದ ದೇವರು ಕತ್ತೆಯಂತೆ ಮೂರ್ಖನಾಗಿದ್ದಾನೆ ಈ ರೀತಿ ಯಾಕೆ ನಾನೇ ದೇವರನ್ನು ತಿಳಿದುಕೊಳ್ತಕ್ಕಂಥವ್ರು ಕತ್ತೆಯಲ್ಲಿದ್ದ ದೇವರು ಕತ್ತೆ ನಾಯಿಯಲ್ಲಿದ್ದ ದೇವರು ನಾಯಿ ಮನುಷ್ಯ ನನ್ನಲ್ಲಿರ್ತಕ್ಕಂಥ ಮನುಷ್ಯ ದೇವರು ಮನುಷ್ಯ ಈ ರೀತಿಯಾಗಿ ತಪ್ಪಾಗಿ ಅರ್ಥ ಮಾಡಿಕೊಳ್ತಾರೆ ಹೇಗೆ ಉರಿಯುವ ಕಟ್ಟಿಗೆ ತೆಗೆದುಕೊಂಡು ಬಾ ಕಟ್ಟಿಗೆ ಬಂತು ಬೆಂಕಿ ಬಂತು ಕಟ್ಟಿಗೆ ಹೋಯಿತು ಬೆಂಕಿ ಹೋಯಿತು ಆದರೆ ಅಲ್ಲಿ ಬಂದದ್ದು ಅಲ್ಲಿ ಒಳಗಿರ್ತಕ್ಕಂಥ ಅಗ್ನಿ ಅವನೇ ಹುಟ್ಟಿಸದ ಕಟ್ಟಿಗೆ ಕಟ್ಟಿಗೆಯ ಜೊತೆಗೆ ಅವನು ಕೂಡ ವಿಕೃತ ಅಂತ ಅಂತಕೊಂಡು ಅಂತೇಳಿ ತಿಳ್ಕೊಳ್ಳೋದು ಕಟ್ಟಿಗೆ ಅಂತ ಉರಿದು ಬೂದಿ ಆಗ್ತಕ್ಕಂಥವನು ಅಂತ ತಿಳ್ಕೊಂಡು ಅಂತೇಳಿ ನಾವು ಬೆಂಕಿ ಅಂತ ತಿಳ್ಕೊಳ್ತಿಲ್ಲ ಒಳಗಿದ್ದ ಅಗ್ನಿ ಬೂದಿ ಆಗೋದಿಲ್ಲ ಕಟ್ಟಿಗೆ ಬೂದಿ ಆಗ್ತದೆ ಇದನ್ನು ಅರ್ಥ ಮಾಡಿಕೊಳ್ಬೇಕು ಹಾಗೆ ಪರಮಾತ್ಮ ತಾನೇ ಹುಟ್ಟಿಸಿದ ದೇಹದಲ್ಲಿ ಬಂದಾಗ ಅವನು ನಮ್ಮಂತೆ ದೇಹದ ಬದ್ ದೇಹದಲ್ಲಿ ದೇಹದಲ್ಲಿ ಬದ್ಧನಾಗಿರುವುದಿಲ್ಲ ಆ ಪರಮಾತ್ಮ ಯಾವ ವಿಕಾರದಿಂದ ಯುಕ್ತನಾಗಿರುವುದಿಲ್ಲ ಯಾವುದೇ ಶರೀರ ಇದ್ದರೂ ಅವನು ನಿರ್ದೋಷನಾಗೇ ಇರ್ತಾನೆ ಇದನ್ನು ಅವನ ಅವನಲ್ಲೇ ಮನಸ್ಸನ್ನು ಇಟ್ಟು ಪುನಃ ಪುನಃ ಗುರುಗಳಿಂದ ವಿಚಾರ ವಿಶ ವಿಮರ್ ವಿಚಾರ ವಿಮರ್ಶವಾಗಿ ತಿಳಿದುಕೊಂಡು ಮನನಶೀಲರಾಗಿರ್ತಕ್ಕಂಥವರು ನಿನ್ನ ಆ ಅದ್ಭುತವಾದಂಥ ಸೃಷ್ಟಿಕರ್ತೃತ್ವಾದಿ ರೂಪಗಳನ್ನು ಮನಸ್ಸಿನಲ್ಲಿ ಮೊದಲು ತಮ್ಮ ಕಲ್ಪನಾ ಚಿತ್ರದಲ್ಲಿ ಮೊದಲು ಕಾಣ್ತಾರೆ ಆ ಯಾವಾಗಲೂ ಕಣ್ಮುಚ್ಚಿರು ಸಾಕು ಅವರು ಕಾಣಲಿಕ್ಕೆ ಪ್ರಾರಂಭವಾಗ್ತದೆ ಇದಕ್ಕೆ ವಾಸನಾ ರೀತಿಯಾಗಿರ್ತಕ್ಕಂಥ ಮೂರ್ತಿ ಅಂತ ಕರೀತಾರೆ ಸಂಸ್ಕಾರದಿಂದ ಬಂದಿರತಕ್ಕಂಥ ಮೂರ್ತಿ ಇದರ ನಂತರ ಅಂಥವರ ಆ ಸ್ಥಿರತೆ ಕಂಡು ತನ್ನಲ್ಲಿರ್ತಕ್ಕಂಥ ಆಸಕ್ತಿ ಕಂಡು ನಿರವಧಿಕವಾಗಿರ್ತಕ್ಕಂಥ ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ಪ್ರೀತಿಯನ್ನು ಪರಮಾತ್ಮ ಕಂಡು ಅವರಿಗೆ ದರ್ಶನವನ್ನು ಕೊಡ್ತಾನೆ ಅವರು ಅಪರೋಕ್ಷ ಜ್ಞಾನಿಗಳು ಅಂತ ಅಂಚ್ಕೊಳ್ತಾರೆ ಈ ರೀತಿಯಾದಂಥ ಚಿಂತನೆ ಮಾಡದೇ ಹೊರತು ಭಗವಂತನ ದರ್ಶನ ಆಗೋದಿಲ್ಲ ಇದಿಷ್ಟು ಈ ಶ್ಲೋಕದ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಪ್ರತ್ಯೇಕವಾಗಿರ್ತಕ್ಕಂಥ ಅಭಿಪ್ರಾಯ ಆಚಾರ್ಯರು ವಿಚಿತ್ರ ಯೋನುಷು ವಿಷನ್ ಜೀವ ಜೀವ ಬೇರೆ ಬೇರೆ ಶರೀರದಲ್ಲಿ ಪ್ರವೇಶ ಮಾಡುವಾಗ ತದ್ವದ್ ಅಜ್ಞಾನಂ ಪರಮಾತ್ಮನು ಕೂಡ ಅದೇ ರೀತಿಯಾಗಿ ನಮ್ಮಂತೆ ವಿಕೃತನಾಗಿದ್ದಾನೆ ಅಂತ ತಿಳ್ಕೊಳ್ತಾರೆ ಯಾಕಂದ್ರೆ ನಾನೇ ದೇವ್ರು ಅಂತೇಳಿ ಅವರ ಅಭಿಪ್ರಾಯ ಪರಮಾತ್ಮನ ಹತ್ತಿರ ಇರತಕ್ಕಂಥವ್ರು ಅಂದರೆ ಮಹಾತ್ಮ ಅಂತ ತಿಳ್ಕೊಂಡು ಅಂತೇಳಿ ಆಚಾರ್ಯರು ನಮಗೆ ತಿಳಿಸ್ಕೊಡ್ತಾರೆ ಇಂಥ ಅಪರೋಕ್ಷ ಜ್ಞಾನವನ್ನು ಪಡೆಯುವುದಕ್ಕೋಸ್ಕರ ನಾವು ಸತತ ಚಿಂತನೆಯನ್ನು ಮಾಡಬೇಕು ತಿಳ್ಕೊಂಡು ಅಂತೇಳಿ ಅಂತಾರೆ ಈ ಶ್ಲೋಕಕ್ಕೆ ಈ ವಿಚಾರವನ್ನು ತಿಳಿಸ್ತಕ್ಕಂಥ ಈ ಶ್ಲೋಕ ಅಂತ ಏನಿದೆ ಯೋ ಜೀವವತ್ ಯೋನಿಷೋ ಭಾತಿ ಅನಂತೋ ಭರತಾಧಿಗಮ್ಯ ನಿಚಾಯ್ಯತಂ ಶಾಶ್ವತಂ ಆತ್ಮಸಂಸ್ಥಂ ತದಿಚ್ಛವೋ ಆತ್ಮನ್ ನೆದದುರ್ಮಹಾಂತ ಇದು ಕಮಠಶ್ರುತಿ ಅಂತೇಳ್ಕೊಂಡು ಹೇಳಿ ಅನೇಕ ರೀತಿಯಾಗಿರ್ತಕ್ಕಂಥ ಬೇರೆ ಬೇರೆ ಋಷಿಗಳು ಕಂಡ ಶ್ರುತಿಗಳು ಆವಾಗ ಅವ್ರು ಹೇಳ್ತಾರೆ ಯೋ ಜೀವವತ್ ಯೋನುಷಿ ಭಾತಿ ಅನಂತ ಮೂಢೈಸ್ತಮೋಘ ಭರತಾದಿಗಮ್ಯ ಭರತಾದಿಗಮ್ಯ ವಾಯುದೇವರಿಂದ ಭರತ ಅಂತಂದರೆ ವಾಯುದೇವರು ವಾಯುದೇವರಿಂದ ಸೃಷ್ಟಿಯಾದಷ್ಟಕರ್ತೃತ್ವ ವಿಶೇಷ ಗುಣಗಳಿಂದ ಮಹಾತ್ಮೆಯಿಂದ ಯುಕ್ತನಾಗಿ ಕಾಣ್ತಕ್ಕಂತಹ ಭಗವಂತ ಅಂಧಂತಮಸ್ಯೆಗೆ ಯೋಗ್ಯರಾಗಿರ್ತಕ್ಕಂತಹ ಮೂಢ ಜನರಿಗೆ ಜೀವವತ್ ಯೋನಿಷ ಭಾಂತಿ ನಮ್ಮಂತೆ ಅವನು ಕೂಡ ವಿಕಾರ ವಿಕೃತ ನಮ್ಮಂತೆ ಅವನು ಕೂಡ ದುಃಖಿ ಇತ್ಯಾದಿ ಕ್ರಮದಲ್ಲಿ ಅವರು ತಿಳಿದುಕೊಂಡು ನಾನು ದೇವರು ಒಂದೇ ತಿಳ್ಕೊಂಡು ಅಂತ ಹೇಳಿ ಅಂತಿರ್ತಾರೆ ಆದರೆ ಇಂಥವರಿಗೆ ಪರಮಾತ್ಮ ಸರ್ವತಾ ಕಾಣುವುದಿಲ್ಲ ನಿಚಾಯತಂ ಶಾಶ್ವತಮ್ ಆತ್ಮ ಸಂಸ್ಥಂ ಯಾರು ಚೆನ್ನಾಗಿ ವಿಮರ್ಶೆ ಮಾಡಿ ನಿಚಾಯಿ ಅಂತಂದರೆ ವಿಮರ್ಶೆ ಮಾಡಿ ತಮ್ಮಲ್ಲಿರ್ತಕ್ಕಂಥ ಭಗವಂತನ ಆ ಅದ್ಭುತವಾಗಿರ್ತಕ್ಕಂಥ ಸೃಷ್ಟ್ಯಾ ಕರ್ತೃತ್ವವನ್ನು ನಿರ್ದೋಷತ್ವವನ್ನು ಸರ್ವಜ್ಞತ್ವವನ್ನು ಸರ್ವೋತ್ತಮತ್ವವನ್ನು ಯಾರು ತಿಳಿದುಕೊಳ್ತಾರೆ ಇಂಥ ತಿಳಿದುಕೊಳ್ಳಲು ಪ್ರಯತ್ನ ಮಾಡತಕ್ಕಂಥವರು ಭಗವಂತ ಪ್ರಾಪ್ತಿಯನ್ನು ಬಯಸ್ತಕ್ಕಂಥವರು ತದಿಚ್ಛವ ಅವರು ಈ ನಿರ್ದುಷ್ಟನಾದ ಪರಮಾತ್ಮನ ಹೃದಯ ಮಂದಿರದಲ್ಲಿ ಸದಾ ಅವನ ಮಹಿಮಾ ಸಹಿತವಾಗಿ ಕಾಣ್ತಾ ಇರ್ತಾರೆ ಅನ್ನುವುದು ಈ ಕಮಠಶ್ರುತಿ ಅಭಿಪ್ರಾಯ ಈ ಅಭಿಪ್ರಾಯವನ್ನೇ ಶ್ಲೋಕದಲ್ಲಿ ಹೇಳಿದ್ದಾರೆ ಆಚಾರ್ಯರು ತಂತ್ರ ಭಾಗವತದ ಉದಾಹರಣೆಯನ್ನು ಕೊಟ್ಟು ಈ ಶ್ಲೋಕದ ವಿಸ್ತೃತ ಅರ್ಥ ತಾತ್ಪರ್ಯ ಆ ತಂತ್ರ ಭಾಗವತದಲ್ಲಿ ಹೇಗೆ ಬಂದಿದೆ ಅಂತಿಕೊಂಡು ಅನ್ನೋದನ್ನು ತೋರಿಸಿಕೊಡ್ತಾರೆ ಯೋ ನಿವೇಶ ಯೋ ನಿವೇತ್ಸ್ಯಾವೋ ಜೀವಃ ಅಜ್ಞಾಂ ಸದ್ವದೇವತು ಪ್ರಕಾಶತೆ ಪರೋ ದೇವ ಯಾಂತಿ ಅದರಂ ತಮಃ ಜೀವನಿಗೆ ಯೋ ನಿವೇಶ್ಯ ಯೋ ನಿವೇಶ್ಯ ಅಂತರ್ಥ ಯೋನಿ ಅಂತಂದರೆ ಕಾರಣ ಯೋನಿ ಅಂತಂದರೆ ದೇಹ ಅಂಥ ಒಂದು ದೇಹವನ್ನು ಪ್ರವೇಶ ಮಾಡಿ ಇರತಕ್ಕಂಥವನು ಈ ಜೀವ ಆದ್ದರಿಂದ ಈ ಜೀವನಿಗೆ ಯೋನಿವೇಶ್ಯ ಅಂತಿಕೊಂಡಂತ ಹೇಳಿದರು ಅಜ್ಞಾನಂ ತದ್ವದೇವತು ಅಜ್ಞರಾಗಿರ್ತಕ್ಕಂಥ ವ್ಯಕ್ತಿಗಳು ದೇವರು ನಮ್ಮಂತೆ ಇದ್ದಾನೆ ದೇವರಿಗೂ ನಮಗೂ ಅಂತರವಿಲ್ಲ ಅಂತ ಹಿಂದಿನ ಕಾಲದ ಲೇಖಕರು ಮೊದಲನಾದ ಕಾಲದಲ್ಲಿರ್ತಕ್ಕಂಥ ಅನೇಕ ರೀತಿಯಾಗಿರ್ತಕ್ಕಂಥ ವ್ಯಕ್ತಿಗಳು ನೈಯಾಯಕರಾಗಲಿ ನರೇಶ್ವರ ಆನಂತರ ನಿರೇಶ್ವರ ಸಾಂಖ್ಯರಾಗಲಿ ನಿರೇಶ್ವರ ಮೀಮಾಂಸಕರಾಗಲಿ ಅಥವಾ ಮಾಯಾವಾದಿಗಳಾಗಲಿ ನಾನು ದೇವರು ಒಂದೇ ನಮ್ಮಂತೆ ದೇವರ ನಮ್ಮಂತೆ ದೇವರಿದ್ದಾನೆ ಅಂತ ತಿಳ್ಕೊಂಡು ಅಂತೇಳಿ ಅವರು ತಿಳಿದುಕೊಳ್ತಾರೆ ಹಾಗೆ ತಿಳಿದುಕೊಳ್ಳೋದ್ರಿಂದ ತೇನ ಯಾಂತಿ ಅಧರಂ ತಮ್ಮ ಪರಮಾತ್ಮನನ್ನು ತಪ್ಪಾಗಿ ತಿಳಿದುಕೊಂಡಿದ್ದರಿಂದಾಗಿ ಪರಮಾತ್ಮನನ್ನು ಕೆಲವು ಸಲ ಪ್ರೀತಿಸ್ತಾರೆ ಕೆಲವರು ದ್ವೇಷ ಮಾಡ್ತಾರೆ ನಮ್ಮಂತೆ ಇರತಕ್ಕಂಥ ವ್ಯಕ್ತಿ ನನಗೆ ಅನುಕೂಲ ಮಾಡಿಕೊಡೋದಲ್ಲ ನನ್ನ ವಿರೋಧಿ ಹೇಳಿ ಅಂತೇಳಿ ಕಶ್ ಮೊದಲಾಗಿರ್ತಕ್ಕಂಥವ್ರು ದ್ವೇಷ ಮಾಡ್ತಾರೆ ಅವರು ಹೋಗೋದು ಅಂದಂಥ ಮಸ್ಯೆಗೆ ಮಾತ್ರ ಆದರೆ ಸರ್ವಹೇತು ತಯ ಸ ಜಗತ್ತಿನ ಸಕಲಕ್ಕೂ ಕಾರಣ ಪರಮಾತ್ಮನೇ ಸರ್ವಕಾರಣ ಸರ್ವಕಾರಣ ನಿಯಾಮಕ ಸರ್ವ ಪ್ರಾಪಕ ಎಲ್ಲೂ ಸರ್ವನಾಗಿರ್ತಕ್ಕಂಥ ಸರ್ವಗತ ಸರ್ವ ಪ್ರೇರಕ ಇಂತಹ ಆ ಭಗವಂತನನ್ನು ಸದಾಕಾಲದಲ್ಲಿ ಈ ರೀತಿಯಾಗಿ ಅರ್ಥ ಮಾಡಿಕೊಳ್ತಕ್ಕಂಥವರು ಪ್ರಾಣದೇವರು ತೈವ ಪ್ರಮಾಣ ಪುರಸ್ಸರವಾಗಿ ಪರಮಾತ್ಮನ ಸರ್ವೋತ್ತಮತ್ವವನ್ನು ಪರಮಾತ್ಮನ ವಿಶಿಷ್ಟವಾಗಿರ್ತಕ್ಕಂಥ ಅನೇಕ ಮಹಾತ್ಮೆಗಳನ್ನು ಪ್ರಾಣೋಜಾನಾತಿ ತತ್ವತಃ ವಾಯುದೇವರು ಸರಿಯಾಗಿ ಉಪಾಸನೆ ಮಾಡ್ತಾರೆ ತೇನಚ ಅಸೋ ಪರೋ ದೇವ ಆದ್ದರಿಂದಾಗಿ ಭಗವಂತನ ಪರಮಾನುಗ್ರಹಕ್ಕೆ ಅವರು ಪಾತ್ರರಾಗಿದ್ದಾರೆ ಆದ್ದರಿಂದಾಗಿ ಪರಮಾತ್ಮ ಅವರನ್ನು ತನ್ನತ್ರ ಕರೆದುಕೊಳ್ತಾನೆ ಅವರು ಅತ್ಯಂತ ಶ್ರೇಷ್ಠರು ದೇವತೋತ್ತಮರಾಗಿರ್ತಕ್ಕಂಥ ವಾಯುದೇವರು ಕೇಶವಂ ಯಾಂತಿ ಬ್ರಹ್ಮದೇವರಾಗಿ ನಂತರ ಪರಮಾತ್ಮನ ಸಾಯುಜ್ಯ ಸಾಮೀಪ್ಯ ಮೋಕ್ಷವನ್ನು ಪಡೀತಾರೆ ಉಳಿದವರು ತಮ್ಮ ಯೋಗತಾನು ಸಾರವಾಗಿ ತಿಳಿದುಕೊಳ್ತಾರೆ ಹೀಗೇಕೆ ತಿಳಿದುಕೊಳ್ತಾರೆ ಅಜ್ಞರು ಹೀಗ್ಯಾಕೆ ತಿಳಿದುಕೊಂಡಿದ್ದಾರೆ ಅಂತಿಕೊಂಡು ಅಂತಂದರೆ ನಾವು ಕಟ್ಟಿಗೆ ತೆಗೆದುಕೊಂಡು ಅಂತಂತೇವೆ ಅಗ್ನಿ ತಗೊಂಡು ಅಂತ ಅನ್ನೋದಿಲ್ಲ ವ್ಯವಹಾರದಲ್ಲಿ ಕಟ್ಟಿಗೆ ಅಂತಂತೇವೆ ನಿಜವಾಗಿಯೂ ಅಗ್ನಿಯಿಂದ ಹುಟ್ಟಿದ ಕಟ್ಟಿಗೆ ಆ ಕಟ್ಟಿಗೆಯಲ್ಲಿ ಅಗ್ನಿ ಇರ್ತಾನೆ ಆದರೆ ಅಗ್ನಿಯನ್ನು ಕಟ್ಟಿಗೆ ಅಂತ ಹೇಳಿ ತಿಳಿದುಕೊಂಡಿರ್ ತಿಳಿದುಕೊಂಡು ಅಗ್ನಿಯಿಂದಲೇ ಅಡುಗೆ ಆಗ್ತದೆ ಅಗ್ನಿ ಕಟ್ಟಿಗೆಯಿಂದಲೇ ಅಡುಗೆ ಆಗ್ತದೆ ಕಟ್ಟಿಗೆಯಿಂದ ಹೋಮ್ ಆಗ್ತದೆ ಅಂತೇಳಿ ಕಟ್ಟಿಗೆಯಿಂದ ಆಗೋದಿಲ್ಲ ಕಟ್ಟಿಗೆಯಲ್ಲಿ ಅಗ್ನಿಯಿಂದ ಇದೆಲ್ಲ ಆಗ್ತಾಯಿರ್ತದೆ ಇದು ಸಾವಿರ ಸಾಮಾನ್ಯ ಜನರಿಗೆ ಅರ್ಥ ಆಗೋದಿಲ್ಲ ತತ್ವಜ್ಞಾನಿಗಳಿಗೆ ಅವರು ಅರ್ಥ ಮಾಡಿಕೊಳ್ತಾರೆ ಪ್ರತಿಯೊಂದು ವಸ್ತುವಿನಲ್ಲಿ ತದಂತರ್ಗತವಾಗಿರ್ತಕ್ಕಂಥ ಭಗವತ್ ಚಿಂತನವನ್ನು ಮಾಡ್ತಾ ಇರ್ತಾರೆ ಏವಂ ದೇಹಗತೋ ವಿಷ್ಣು ಹೇಗೆ ಕಟ್ಟಿಗೆ ಹೋದಲ್ಲಿ ಅಗ್ನಿ ಹೋಗ್ತಾನೆ ಕಟ್ಟಿಗೆ ಬಂದಲ್ಲಿ ಅಗ್ನಿ ಬರ್ತಾನೆ ಹಾಗೆ ಈ ಜೀವನು ಹೋದಲ್ಲಿ ಪರಮಾತ್ಮ ಜೊತೆಯಲ್ಲಿ ಹೋಗ್ತಾನೆ ಆಯಾ ಯೋನಿಗಳಲ್ಲಿ ಹೋಗ್ತಾನೆ ಆದರೆ ಅಲ್ಲಿಂದ ವಿಕೃತನಾಗೋದಿಲ್ಲ ಆದರೂ ಹೋಗೋದು ಕೂಡ ಅಧೀನನಾಗಿ ಹೋಗೋದಿಲ್ಲ ಅಬ್ಲಿಕೇಶನ್ ಅಂತಕ್ಕೊಂಡು ಅಂತೇಳಿ ಹೋಗೋದಿಲ್ಲ ಅನಿವಾರ್ಯ ಅಂತ ಹೋಗೋದಿಲ್ಲ ತನ್ನ ಇಚ್ಛೆ ಅಂತ ಹೋಗ್ತಾನೆ ಅವರಿಗೆ ಆ ಶರೀರದಲ್ಲಿ ಆ ರೀತಿಯಾದ ಸಾಮರ್ಥ್ಯ ಕೊಟ್ಟು ಅವ್ರಿಗೆ ಚಲನವಲಾದಿಗಳು ಮಾಡಬೇಕು ಅಂತ ಹೋಗ್ತಾನೆ ಹೊರತು ಪ್ರಾರಬ್ಧ ಕರ್ಮ ಅಂತ ಹೋಗೋದಿಲ್ಲ ದೇವರಿಗೂ ಕರ್ಮ ಇದೆ ಈಗ ಎಷ್ಟೋ ಜನರು ಈಗ ಕೃಷ್ಣಾಷ್ಟಮಿ ಬಂದಿತ್ತು ಕೃಷ್ಣಾಷ್ಟಮಿ ಬಂದಾಗ ಟ್ವೀಟ್ಗಳಲ್ಲಿ ಹತ್ರ ಏಳೆಂಟು ಗ್ರೂಪ್ನಲ್ಲಿ ನಾನು ಸದಸ್ಯ ಇದ್ದೇನೆ ಏನೇನೋ ಬರದ್ರು ಕೃಷ್ಣ ಅಂತ್ಯಕಾಲದಲ್ಲಿ ಬಹಳ ದುಃಖ ಅನುಭವಿಸಿದ ಮಾಡಿದ ಕರ್ಮ ಅನುಭವಿಸಿದ ತನ್ನ ಕರ್ಮಾನುಸಾರವಾಗಿ ಅವನ ಅಂತ್ಯವೂ ಕೂಡ ಅಷ್ಟೇ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಪೀಡೆಯನ್ನು ಪಡೆದುಕೊಂಡು ಹೋಯಿತು ಕೃಷ್ಣ ಸತ್ತು ಹೋದ ನಿನ್ನಾರೋ ಕಳಿಸಿದ್ರು ಕೃಷ್ಣನ ಆತ್ಮ ಮಾತ್ರ ಸಾಯಲಿಲ್ಲಂತೆ ಅವನ ಶರೀರ ಸುಟ್ಟು ಹೋಯ್ತಂತೆ ಆತ್ಮ ಮಾತ್ರ ಹೃದಯ ಮಾತ್ರ ಸಾಯಲಿಲ್ಲಂತೆ ಆ ಹೃದಯ ಅಲ್ಲೋ ಇವತ್ತಿಗೂ ಕೂಡ ಯಾವುದೋ ಮೂರ್ತಿಯಲ್ಲಿದೆ ಅಂತೆ ಏನೂ ಬರೀತಾರೆ ದೇವರನ್ನು ನಮ್ಮಂತೆ ಸಾಮಾನ್ಯ ಅಂತ ತಿಳ್ಕೊಂಡು ಎಷ್ಟು ಸಾಹಿತ್ಯ ನಿರ್ಮತಿಯಾಗಿಲ್ಲ ದೇವರನ್ನು ಸಾಮಾನ್ಯ ಅಂತ ತಿಳಿಸಬೇಕು ಅನ್ನೋ ಷಡ್ಯಂತ್ರವೇ ಅಲ್ಲಾನ್ ಬಗ್ಗೆ ಸಾಮಾನ್ಯಂತೆ ಯಾರೂ ಬರೀಲಿಲ್ಲ ಇಲ್ಲಿವರೆಗೂ ಯೇಸು ಕ್ರಿಸ್ ನಮ್ಮಂತ ಸಾಮಾನ್ಯಂತೆ ಯಾರು ಬರೀಲಿಲ್ಲ ಕೃಷ್ಣ ನಮ್ಮಂತೆ ರಾಮನಮ್ಮಂತೆ ಹನುಮಂತ ನಮ್ಮಂತೆ ನಂತರ ಅವ್ರಿಗಿಂತ ಇವ್ರಿಗಿಂತ ರಾವಣ ಶ್ರೇಷ್ಠ ರಾಮನಗಿಂತ ರಾವಣ ಶ್ರೇಷ್ಠ ಅವನ ತ್ಯಾಗ ಶ್ರೇಷ್ಠ ಉರ್ಮಿಲಾನ್ ತ್ಯಾಗ ಶ್ರೇಷ್ಠ ಸೀತಾ ಕಡಿಮೆ ಯಾಕೆ ನಾವು ಅವರನ್ನು ಹೋಗಿ ಕೋಣಿ ಮಾಡೋದಿಲ್ಲ ಬೇಕಾದ್ ಮಾತನಾಡ್ತಾರೆ ಮಾತಾಡ್ಕೊಳ್ಳಿ ಯಾಕೆಂದರೆ ಅವ್ರು ಅಂದವ್ಸ್ ಪರಮಾತ್ಮ ಅವರನ್ನು ಬಿಟ್ಬಿಡ್ತಾನೆ ನಿಮ್ಮ ಸಾಧನೆ ಮಾಡಿಕೊಳ್ಳಿ ಅನ್ನಂಥ ಮನಸ್ಸಿಗೆ ಹೋಗಬೇಕಾಗಿದೆ ವ್ಯವಸ್ಥೆ ಮಾಡಿಕೊಳ್ಳಿ ಅಂತಂದುಬಿಡ್ತಾನೆ ಆಶಾಶ್ವತೆ ಅಶಾಶ್ವತೆ ಏಟು ದೇಹ ಆದರೆ ಹಾಗಿದ್ದಾನೇನು ದೇವರು ಇಲ್ಲ ದೇಹ ಅಶಾಶ್ವತ ಅಲ್ಲಿದ್ದ ಪರಮಾತ್ಮ ಶಾಶ್ವತ ದೇಹ ವಿಕಾರ ಉಳ್ಳದ್ದು ಪರಮಾತ್ಮ ವಿಕಾರರಹಿತನಾಗಿರ್ತಕ್ಕಂಥವನು ದೇಹಕ್ಕೆ ಸುಖ ದುಃಖ ಇದೆ ಪರಮಾತ್ಮನಿಗೆ ಇಲ್ಲ ಅಂತನ್ನುವ ವಿಚಾರವನ್ನು ನಿಚಾಯ್ಯ ಚೆನ್ನಾಗಿ ವಿಮರ್ಶೆ ಮಾಡಿ ಸುಮ್ಮನೆ ಅಂಧವಿಶ್ವಾಸದಿಂದ ಅಲ್ಲ ಶಾಸ್ತ್ರದ ಅನೇಕ ಯುಕ್ತಿಗಳಿಂದ ವಿಚಾರ ಮಾಡಿ ಮನಸ ಸಂತೋ ಆ ಪರಮಾತ್ಮನನ್ನು ದೇಹದಲ್ಲಿದ್ದ ಪರಮಾತ್ಮನೇ ಸರ್ವೋತ್ತಮ ಸರ್ವಶ್ರೇಷ್ಠ ಅವನು ಎಲ್ಲಿದ್ದರೂ ಅಷ್ಟೇ ರೀತಿ ಹಾಗೇ ಇರ್ತಾನೆ ಅಂತಕೊಂಡು ಅಂತೇಳಿ ನಿಕಟೇಚ್ಛವ ಪರಮಾತ್ಮನ ಸಾಮೀಪ್ಯ ರೂಪವಾದ ಮೋಕ್ಷವನ್ನು ಪಡೆಯಬೇಕು ಅಂತ ಇರ್ತಾ ಇರ್ತಕ್ಕಂಥವರು ಈ ತತ್ವಜ್ಞಾನವನ್ನು ಸಂಪೂರ್ಣವಾಗಿ ಮನನವನ್ನು ಮನನ ರೂಪವಾಗಿ ಮಾಡಿಕೊಳ್ತಾರೆ ಅಂತಕೊಂಡು ಅಂತೇಳಿ ಅಂತಕ್ಕಂಥ ವಿಚಾರವನ್ನು ಈ ಶ್ರುತಿ ಭಾಳ ಸ್ಪಷ್ಟವಾಗಿ ನಮಗೆ ತಿಳಿಸಿ ಹೇಳಿದೆ ಇದನ್ನು ನಾವು ವಿಶೇಷವಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬೇಕು ಸುಲಭವಾದ ವಿಷಯ ಜೀವರು ತಮ್ಮ ಪ್ರಾರಬ್ಧ ಕ್ರಮಾನುಸಾರವಾಗಿ ಯಾವ್ಯಾವ ಯೋನಿಗಳನ್ನು ಅಂದರೆ ಮನುಷ್ಯ ಪಶು ಪಕ್ಷಿ ಇತ್ಯಾದಿ ಯಾವ ಶರೀರವನ್ನು ಪಡೆಯುತ್ತಾರೆಯೋ ಆ ಜೀವರ ಜೊತೆಯಲ್ಲಿ ಪರಮಾತ್ಮನು ಅವರಿಗೆ ಚಲ್ಲಮಲ್ಲಾದಿಗಳನ್ನು ಮಾಡಿಸುವುದಕ್ಕೋಸ್ಕರ ಪ್ರೇರಿಸುವುದಕ್ಕೋಸ್ಕರ ಅವ್ರ ಜೊತೆಯಲ್ಲಿ ತಾನೂ ಹೋಗಿ ಆ ಶರೀರದಲ್ಲಿ ಇರ್ತಾನೆ ಆ ಶರೀರದಿಂದ ಪರಮಾತ್ಮ ಷಷ್ಠ್ಯಾ ದಷ್ಟಕರ್ತ ಸರ್ವೋತ್ತಮ ಅವಿಕೃತ ಆ ದೋಟದಿಂದ ರಹಿತ ಉಪಾಧಿಕತವಾದಂಥ ಯಾವುದೇ ವಿಕಾರ ಅವನಿಗಿಲ್ಲ ಅಂತನ್ನುವುದನ್ನು ಪೂರ್ತಿಯಾಗಿ ಸರಿಯಾಗಿ ಶುದ್ಧವಾದ ರೀತಿಯಲ್ಲಿ ಮಹಾತ್ಮ ಪುರಸ್ಸರವಾಗಿ ತಿಳಿದುಕೊಂಡವರು ವಾಯುದೇವರು ಉಳಿದ ದೇವತೆಗಳು ಯಥಾಶಕ್ತಿ ಆ ರೀತಿಯಾಗಿ ಉಪಾಸನೆ ತಮ್ಮ ತಾರತಮ್ಯಾನುಸಾರವಾಗಿ ಉಪಾಸನೆ ಮಾಡ್ತಾರೆ ಅಜ್ಞರು ಮಾತ್ರ ದೇವರು ನಮ್ಮಂತೆ ವಿಕೃತ ದೇವರು ನಮ್ಮಂತೆ ದುಃಖಿ ದೇವರು ನಮ್ಮಂತೆ ಅನೇಕ ರೀತಿಯಾಗಿರ್ತಕ್ಕಂಥ ತಪ್ಪುಗಳನ್ನು ಮಾಡಿದ ದೇವರು ನಮ್ಮಂತೆ ಅನೇಕ ಕಷ್ಟಗಳನ್ನು ಅನುಭವಿಸದ ಪ್ರಾರಬ್ಧ ಕರ್ಮ ಅನುಭವಿಸದ ಇತ್ಯಾದಿ ರೀತಿಯಾಗಿ ತಿಳಿದುಕೊಂಡು ಆ ದೇವರನ್ನು ಸಾಮಾನ್ಯ ಅಂತ ಹೇಳೋವನ್ನು ದ್ವೇಷ ಮಾಡ್ತಕ್ಕಂಥ ಅನ್ನಂತಮ ಯೋಗ್ಯರು ಜಗತ್ತಿನಲ್ಲಿದ್ದಾರೆ ಆದರೆ ಯಾರು ಪರಮಾತ್ಮನ ಸಾಮೀಪ್ಯ ರೂಪವಾದಂಥ ಆ ಶಾಶ್ವತ ಮೋಕ್ಷವನ್ನು ಪಡೆಯಬೇಕು ಅಂತ ಇಚ್ಛೆವುಳ್ಳವರಾಗಿದ್ದಾರೆ ಅವರು ಮಾತ್ರ ಎಂದಿಗೂ ಈ ರೀತಿಯಾಗಿ ಉಪಾಸನೆಯನ್ನು ಮಾಡೋದಿಲ್ಲ ಅವರು ಎಲ್ಲ ಕಾಲದಲ್ಲಿಯೂ ಪರಮಾತ್ಮ ಅವಿಕೃತ ಸರ್ವೋತ್ತಮ ಎಲ್ಲಿದ್ದರೂ ಕೂಡ ಅವನು ತನ್ನ ವಿಶಿಷ್ಟತೆಯಿಂದಲೇ ಯುಕ್ತನಾಗಿರ್ತಾನೆ ಅಂತನ್ನುವ ವಿಚಾರವನ್ನು ಈ ಶ್ಲೋಕ ಅತಿ ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಡ್ತದೆ ಇಂತಹ ಈ ಶ್ಲೋಕವನ್ನು ಶ್ರೀಕೃಷ್ಣನ ಪರವಾಗಿ ಶ್ರೀಕೃಷ್ಣನ ಚರಿತ್ರೆಯ ಮೂರು ನಾಲ್ಕು ರೀತಿಯ ಘಟನೆಯ ಪರವಾಗಿ ತೀರ್ಥರು ನಮಗೆ ತಿಳಿಸಿಕೊಟ್ಟು ಬಹಳ ಉಪಕಾರವನ್ನು ಮಾಡ್ತಾರೆ ಬರುವ ತ್ರಯೋದಶಿ ಚತುರ್ದಶಿ ಬಹುಶಃ ಚತುರ್ದಶಿ ಇರಬೇಕು ತೀರ್ಥರ ಆರಾಧನೆ ಅವರ ಆರಾಧನೆಗೆ ಪಂಚಾಮೃತದ ಅಭಿಷೇಕಗಳು ಎಲ್ಲಿ ಇದೆಲ್ಲ ಆಗೇ ಆಗ್ತದೆ ಆದರೆ ಈ ಕೆಲವು ದಿವಸದಿಂದ ಐದಾರು ದಿವಸದಿಂದ ನಾವೇನು ಚಿಂತನೆ ಇದ್ದೇವೆ ಅವರು ಹೇಳಿದ ಅರ್ಥವನ್ನು ನಾವು ಅವರಿಗೆ ಅರ್ಪಿಸುವ ದೊಡ್ಡ ಸೇವೆ ತೀರ್ಥರು ನಿಮ್ಮ ಮೇಲೆಯೂ ನನ್ನ ಮೇಲೆಯೂ ವಿಶೇಷ ಅನುಗ್ರಹ ಮಾಡ್ತಾರೆ ಯಾಕೆ ಅವ್ರು ಹೇಳಿದ ಅರ್ಥವನ್ನು ನಾವು ಚಿಂತನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಸ್ವಕೃತ್ತ ವಿಚಿತ್ರ ಯೋನಿಶು ಯೋನಿಷು ಅಂತ ಅನ್ನೋದನ್ನು ಬಿಡಿಸ್ತಾರೆ ತೀರ್ಥರು ಅನಿಶು ಅಂದರೆ ಅನ ಅಂದರೆ ಗ್ಚತಿ ಅನ್ನತಿ ಅನ ಜೀವ ಜೀವನದಲ್ಲಿ ಅಸಾಂ ಅಸಂ ಅಸಂಭವವಾಗಿರ್ತಕ್ಕಂತಹ ವಿಚಿತ್ರ ವಿಚಿತ್ರವಾಗಿರ್ತಕ್ಕಂತಹ ಏನು ಸರ್ವಸಾಮಾನ್ಯವಾಗಿ ಮನುಷ್ಯನ ತನ್ನ ಇಚ್ಛೆಯಿಂದ ವಿಚಿತ್ರ ಯೋನಿಗಳನ್ನು ಪಡೀಲಿಕ್ಕಾಗೋದಿಲ್ಲ ಆದರೆ ಜೀವರು ಪ್ರಾರ್ದ ಕರ್ಮಾನುಸಾರವಾಗಿ ವಿಚಿತ್ರವಾಗಿರ್ತಕ್ಕಂತಹ ಏನು ಯೋನಿಗಳು ಅಂತಿದ್ದಾರೆ ಆ ವಿಚಿತ್ರವಾಗಿರ್ತಕ್ಕಂತಹ ಯೋನಿಗಳಲ್ಲಿ ಜೀವರು ಹೋಗ್ತಾರೆ ಆದರೆ ಇಲ್ಲಿ ಅನೀಶು ಅಸಂಭಾವ್ಯ ಅಂತ ಓಕೆ ಅಸಂಭಾವ್ಯ ಅಂತ ಅರ್ಥ ಮಾಡಿ ಜೀವರಿಗಲ್ಲಿ ಎಂದಿಗೂ ಇರಲು ಅಸಾಧ್ಯವಾಗಿರ್ತಕ್ಕಂತಹ ಆಶ್ಚರ್ಯಕರವಾಗಿರ್ತಕ್ಕಂತಹ ಸತಿ ಸಂಪತ್ತನ್ನು ಹೊಂದಿರತಕ್ಕಂಥವರು ಗೋಪಿಕಾಸ್ತ್ರೀಯರು ನೋಡಿ ಎಲ್ಲಿ ವಿಚಿತ್ರ ಯೋನಿಗಳು ಎಲ್ಲಿ ವಿಚಿತ್ರವಾದಂಥ ಪ್ರಾರಬ್ಧ ಕ್ರಮ ಅದನ್ನು ಇವರು ತಿಳಿಸ್ತಾರೆ ಸಾಮಾನ್ಯ ಜೀವರಲ್ಲಿಯೂ ಇರಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂತಹ ವಿಚಿತ್ರವಾಗಿರ್ತಕ್ಕಂತಹ ಭಕ್ತಿ ಸಾಮರ್ಥ್ಯ ಏಕಾಗ್ರತೆಯನ್ನು ಪಡೆದಿರತಕ್ಕಂತಹ ಯಾವ ಗೋಪಿಕಾಸ್ತ್ರೀಯರಿದ್ದರು ವಿಷನ್ನಿವ ಹೇ ಆ ಗೋಪಿಕಾಸ್ತ್ರೀಯರ ನಿವಹ ಸಮೂಹ ಸಮೂಹದಲ್ಲಿ ಪರಮಾತ್ಮ ತಾನು ಅವರಿಗೆ ರಾಸಕ್ರೀಡೆಯ ಆನಂದವನ್ನು ಕೊಡಬೇಕು ಅಂಥೇಳಿ ಪ್ರವೇಶ ಮಾಡಿದ ಪ್ರವೇಶ ಮಾಡಿರ್ತಕ್ಕಂಥ ವ್ಯಕ್ತಿ ಆಗ ಅವ್ರ ಜೊತೆಯಲ್ಲಿ ರಾಸಕ್ರೀಡೆದ ಕುಣಿದ ಆನಂದವನ್ನು ಕೊಟ್ಟ ಅವರಿಗೆ ಅನುಗ್ರಹ ಅವರಿಗೆ ಸ್ವಲ್ಪ ಅಹಂಕಾರ ಬಂತು ಕೃಷ್ಣ ನಮ್ಮ ಆಕರ್ಷಣೆ ಒಳಗಾಗಿ ಬಂದಿದ್ದಾನೆ ತಿಳ್ಕೊಂಡು ಅಂತೇಳಿ ಆಗ ಪರಮಾತ್ಮ ನೀನು ಆ ಗೋಪಿಕಾಸ್ತ್ರೀಯರ ಜೊತೆಯಲ್ಲಿ ಭರತಮತಃ ನೀನು ಅವ್ರ ಜೊತೆ ಕುಣಿದೆಯಲ್ಲ ಅವ್ರ ಜೊತೆಗೆ ನಾಟನ ನಟನೆಯನ್ನು ಮಾಡಿದೆಯಲ್ಲ ಭರತಮತ ಅಂತಂದರೆ ಅಲ್ಲಿ ವಾಯುದೇವರು ಇಲ್ಲಿ ಭರತ ಅಂದರೆ ಭರತ ಮುನಿಯಂತೆಕೊಂಡು ಅಂತಕ್ಕಂಥ ವ್ಯಕ್ತಿ ನಾಟ್ಯಶಾಸ್ತ್ರವನ್ನು ಬರೆದಿದ್ದಾನೆ ಆ ನಾಟ್ಯಶಾಸ್ತ್ರಕ್ಕೆ ನಟನಾಶಾಸ್ತ್ರ ನೃತ್ಯಶಾಸ್ತ್ರ ಹಾವಭಾವಶಾಸ್ತ್ರ ಕೋಕಶಾಸ್ತ್ರ ಅಂತಿಕೊಂಡು ಅಂತ ಹೇಳಿದಕ್ಕೆಲ್ಲ ಅನೇಕ ಅರ್ಥಗಳು ಪರಮಾತ್ಮ ಅವ್ರ ಜೊತೆ ಕುಣಿದ ಉಚ್ಚರ ಕುಣಿಲಿಲ್ಲ ನಾಟ್ಯಶಾಸ್ತ್ರದಲ್ಲಿ ಹೇಗಿದೆ ಹಾಗೆ ಕುಣಿದಿದ್ದಾನೆ ಹಾಗೆ ಕುಣಿತಕ್ಕಂಥ ಪರಮಾತ್ಮ ಯಾವಾಗ ಎಲ್ಲರಿಗೂ ಅಹಂಕಾರ ಬಂತು ಒಬ್ಬಳಿಗೆ ಅಹಂಕಾರ ಬರಲಿಲ್ಲ ಅವಳನ್ನು ಕರೆದುಕೊಂಡು ತಯಾ ಅವಳು ನಿನ್ನನ್ನು ಬೇರೆ ಕಡೆ ಕರ್ಕೊಂಡು ಹೊರಟಳು ನಿನ್ನ ಜೊತೆಗೆ ಹೋದೆ ಕೃತಾನುಕೃತಿ ಇನ್ನು ಅವಳು ಬೇಕಾದಷ್ಟು ನಖರ ಮಾಡಿದ್ಲು ನಖರ ಚೌದು ಮಹಾರಾಷ್ಟ್ರದ್ದು ಉಳಿದು ಕನ್ನಡಕ್ಕೆ ಅರ್ಥ ಆಗ್ತಾಯಿಲ್ಲ ಏನು ತಾನೇನು ಕೃಷ್ಣನ ವಶ ಮಾಡಿಕೊಳ್ಬೇಕು ಅಂತಿಟ್ಕೊಂಡು ಅಂತ ಹೇಳಿ ಕೃಷ್ಣ ನನ್ನನ್ನೇ ನಂಬಿ ಬಂದಿದ್ದಾನೆ ಕೃಷ್ಣ ನನ್ನಿಂದ ಆಕರ್ಷಣೆ ಬಂದಿದ್ದಾನೆ ಅಂತ ತಿಳ್ಕೊಂಡು ಅಂತ ಹೇಳಿ ನಕ್ಕಂಗೆ ಮಾಡಿದ್ಲು ಕೃಷ್ಣ ಕಾಲು ನಯಿಸ್ತದಂತಂದ್ಲು ಕೃಷ್ಣ ಕೈ ಹಿಡಿ ಅಂತಂದ್ಲು ಕೃಷ್ಣ ನಡಿಲಿಕ್ಕಾಗಂಗಿಲ್ಲ ಅಂತಕೊಂಡು ಅಂತ ಹೆಗಲ ಮೇಲೆ ಭಾರ ಹಾಕಿದ್ಲು ಮುಂದೆ ಹೋಗಿ ಕೃಷ್ಣ ನನ್ನ ಎತ್ಗೋ ಅಂತ ತಿಳ್ಕೊಂಡು ಅಂತಂದ್ಲು ಇವಕ್ಕೆ ನಖರಗಳು ಅಂತಂತಾರೆ ಇವನು ನನ್ನ ವಶನಾಗಿದ್ದಾನೆ ಅಂತಂದರೆ ನಟನಗಳು ಚಾಲೂ ಆಗ್ತದೆ ಆ ರೀತಿಯಾಗಿ ಕೃತಾನುಕೃತಿ ಅವಳೇನು ಶೃಂಗಾರ ಚೇಷ್ಟೆಗಳನ್ನು ಮಾಡಿದ್ಲು ಪರಮಾತ್ಮ ಅದನ್ನು ಅನುಕರಿಸಿದ ಈ ಕಡೆಗೇನಾಯಿತು ಕೃಷ್ಣ ಇರುವವರೆಗೆ ಅವರಲ್ಲಿ ಏನೋ ಒಂದು ತೇಜ ಕಾಂತಿ ಗೋಪಿಕಾಸ್ತ್ರ ಇರಲಿತ್ತು ಕೃಷ್ಣ ಹೋದ ಅಂತ ಗೊತ್ತಾ ಕ್ಷಣಕ್ಕೆಲ್ಲ ಹೊರಟೋಗ್ಬಿಡ ಚಕಾಶಿ ಅನಲವತ್ ಇತಿ ನೀನು ಇರುವಾಗ ಅವರಲ್ಲಿ ಏನೋ ಒಂದು ಕಾಂತಿ ಇತ್ತು ಅನ್ನಲ್ಲ ಅಂದರೆ ತೇಜ ತೇಜಸ್ಸಿತ್ತು ಆ ತೇಜಸ್ಸು ವಿತಥಾಸು ಆ ಗೋಪಿಕಾಸ್ತ್ರೆಯಲ್ಲಿ ಹೊರಟೋಯ್ತು ಹೊರಟೋಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಆ ಗೋಪಿಯರು ತೋರು ವಿಧಂ ತಮ್ಮ ಕಾಂತಿಯನ್ನು ಕಳೆದುಕೊಂಡು ದುಃಖಿತರಾದರು ಅಯ್ಯೋ ವ್ಯರ್ಥವಾಗಿ ಅಹಂಕಾರ ಅಂತ ತಿಳ್ಕೊಂಡು ಅಂತೇಳಿ ಭಾಳ ದುಃಖಿತರಾದರು ದುಃಖಿತರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಜಯತಿ ತೇಧಿಕಂ ಜನ್ಮನಾ ವೃಜಃ ಶ್ರೇತ ಇಂದಿರ ಸಾಧುತತ್ರಿಹಿ ತಿಳ್ಕೊಂಡು ಅಂತೇಳಿ ನಿನ್ನನ್ನು ಮಹಿಮೆಯನ್ನು ವರ್ಣನ ಮಾಡ್ತಾ ಮಾಡ್ತಾ ಪತಿಸುತಾನ್ವಯಾನ್ ಭ್ರಾತೃಬಾಂಧವಾನ್ ಅತಿ ವಿಲಂಗಿತೆಯೇ ಅಚ್ಯುತಾಗತ ಪರಮಾತ್ಮ ನಿನಗೋಸ್ಕರ ಎಲ್ಲವನ್ನೂ ಬಿಟ್ಟು ನಾವು ಬಂದಿದ್ದೇವೆ ನಮ್ಮನ್ನು ನೀನು ಸ್ವೀಕಾರ ಮಾಡುವಂತ ತಿಳ್ಕೊಂಡು ಪ್ರಾರ್ಥನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅವಿತಥಾ ಉರ್ ವಿಧ ಅವರ ಆ ಅಜ್ಞಾನ ಮೇಲೆ ಪರಮಾತ್ಮ ತನ್ನ ಅಮೋಘವಾಗಿರ್ತಕ್ಕಂಥ ಪ್ರಕಾರ ಪ್ರಕಾಶ ಸಹಿತನಾಗಿ ತಾಮ್ ಅಭಿಮತ್ಯ ಅವರ ಹತ್ರ ತಿರುಗಿ ಬಂದ ಆಗ ಕೊನೆಗೆ ಗೋಪಿಗೀತಲ್ಲಿ ಕೊನೆಗೆ ಬರುತ್ತದೆ ಋದು ರಾಜನ್ ರಾಜನ್ ಅಂತ ಅಂತೇಳಿ ಆಗ ತಾಸಾಂ ಆವಿರಭು ಚೌರಿ ಸ್ಮಯಮಾನ ಮುಖಾಂಬುಜ ಆಗ ನಗ್ತಾ ನಗ್ತಾ ಪರಮಾತ್ಮ ಆ ಗೋಪಿಕಾಸ್ತ್ರೀಯರ ಎದುರಿನಲ್ಲಿ ಪ್ರಕಟನಾದ ಪ್ರಕಟನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮನಸ್ಸಿನಯಂತಿ ಪರಮಾತ್ಮ ಇನ್ನು ಮೇಲೆ ನಾವು ಅಹಂಕಾರ ಪಡೋದಿಲ್ಲ ಅಂತಕೊಂಡು ಅಂತೇಳಿ ಭಗವಂತ ಮತ್ತೆ ಇನ್ನೊಂದು ಸಲಭ ಮತ್ತು ನಾವು ರಾಸಕ್ರೀಡೆ ನಡೋಣ ಅಂತಕ್ಕೊಂಡು ಅಂತೇಳಿ ಯಮುನಾಡದೆ ದಂಡಿಗೆ ಕರೆದುಕೊಂಡು ಹೋಗ್ತಾರೆ ಇದು ಈ ಶ್ಲೋಕದಿಂದ ಈ ಅರ್ಥವನ್ನು ಪದಚ್ಛೇದ ಮಾಡಿ ಹೇಳ್ತಾರೆ ಅಂದ್ರೇನು ಜೀವರಲ್ಲಿ ಅಸಂಭಾವಿತವಾಗಿರ್ತಕ್ಕಂಥ ಸರ್ವಸಾಮಾನ್ಯವಾಗಿ ಇಲ್ಲದೇ ಇರತಕ್ಕಂಥ ಭಕ್ತಿ ಆಕರ್ಷಣೆ ಸೌಂದರ್ಯ ಇವುಗಳಿಂದ ಕೂಡಿರತಕ್ಕಂತಹ ಏನು ಗೋಪಿಕಾಸ್ತ್ರೀಯರಿದ್ದರು ಪರಮಾತ್ಮ ಆ ಗೋಪಿಕಾ ಸಮೂಹದಲ್ಲಿ ನಟನೆ ಮಾಡಿದ ಭರತನಾಟ್ಯಕ್ಕೆ ಅನುಸಾರವಾಗಿ ನರ್ತನೆಯನ್ನು ಮಾಡಿದ ಭರತ ಮತಃ ಆನಂತರ ಅವರಿಗೆ ಅಹಂಕಾರ ಬಂದಾಗ ಅಹಂಕಾರ ಬರದೇ ಇರತಕ್ಕಂಥ ಒಬ್ಬಳ ಜೊತೆಗೆ ಪ್ರತ್ಯೇಕವಾಗಿ ಹೊರಟ ಅವಳ ಜೊತೆಯಲ್ಲಿ ನಾಟ್ಯಶಾಸ್ತ್ರಾನುಸಾರವಾಗಿ ಪರಮಾತ್ಮ ಕುಣಿದ ಅಹಂಕಾರ ಬಂದು ಯಾವಾಗ ಅವಳು ತಾನು ತಪ್ಪ ಜ್ಞಾನವನ್ನು ಮಾಡಿಕೊಂಡ್ಲು ಆಗ ಪರಮಾತ್ಮ ಬಿಟ್ಟು ಹೋದ ಯಾವಾಗ ಪರಮಾತ್ಮನ ಧ್ಯಾನ ಹೊರಟೋಗ್ತಾ ಅಂದಂಥ ಮಸಿಗೆ ಹೋಗ್ಬೇಕಾಗ್ತದೆ ನಾನೇ ಪರಮಾತ್ಮ ಅಂತ ಯಾವಾಗ ತಿಳ್ಕೊಳ್ತಾರೆ ಪರಮಾತ್ಮನ ಅಧೀನ ಪರಮಾತ್ಮ ನಮ್ಮಂತೆ ಮನುಷ್ಯ ಅಂತ ತಿಳ್ಕೊಳ್ತಾರೆ ಪರಮಾತ್ಮ ಅವರಿಂದ ದೂರನಾಗ್ತಾನೆ ಈ ವಿಷಯ ತಿಳಿದಿರತಕ್ಕಂಥ ಗೋಪಿಕಾಸ್ತ್ರೀಯರು ಭಗವಂತನನ್ನು ಪುನಃ ಕಾಂತಿರಹಿತರಾಗಿ ಅನಲವತ್ ಇತಿ ವಿತಥಾಸು ಆರಿದ ಬೆಂಕಿಯಂತೆ ಕಾಂತಿರಹಿತರಾಗಿರ್ತಕ್ಕಂಥ ಸಂದರ್ಭದಲ್ಲಿ ತೋರು ವಿಧಂ ಪರಮಾತ್ಮನ ಕಾಂತಿ ಅವಿ ಎಂದಿಗೂ ವಿಕೃತವನ್ನು ಹೊಂದಕ್ಕಂಥದ್ದಲ್ಲ ಅಂಥ ವಿಶಿಷ್ಟ ಕಾಂತಿಯುಕ್ತನಾದ ಭಗವಂತ ಮತ್ತು ತ್ವಾಂ ಅಭಿಪತ್ಯ ತಾಂ ಅಭಿಪತ್ಯ ಅವರಿಗೆ ತನ್ನ ದರ್ಶನವನ್ನು ಕೊಟ್ಟು ಅವರ ಜೊತೆಗೆ ಬಂದು ಮತ್ತು ಮನಸ್ಸೆ ಮನಾಂಸೆ ನಯಂತಿ ಅವರು ಎಲ್ಲಿ ಕರ್ಕೊಂಡು ಹೋದರು ಆ ಯಮುನಾ ನದಿಯ ಪುಲಿನದ ಮತ್ತು ಆ ಉಸುಕಿನಲ್ಲಿ ಪರಮಾತ್ಮ ಅವ್ರ ಜೊತೆಗೆ ಕ್ರೀಡೆಯನ್ನು ಆಡಿದ್ದಾನೆ ಅಂತಲೂ ಒಂದು ಅರ್ಥ ಅಥವಾ ಸನ್ನಪಿ ಸ್ವಕೃತ ವಿಚಿತ್ರ ಯೋನಿಷು ವಿಷನ್ನಿವ ಪರಮಾತ್ಮ ಸನ್ನಪಿ ನೀನು ಜಗತ್ಕಾರಣನಾಗಿದ್ದರೂ ಸಹಿತ ಸ್ವಕೃತ ವಿಚಿತ್ರ ಯೋನಿಶೋ ವಿಷನ್ನಿವ ಸಾಮಾನ್ಯ ಮಾನವನಂತೆ ನೀನು ಆಯಾ ರೀತಿಯಾಗಿ ನಟನೆ ಮಾಡ್ತೀನಿ ಒಮ್ಮೆ ಮೀನನ್ನಾಗಿಬಿಡ್ತಿ ಒಂದು ಹುಟ್ಟುತ್ತೆ ಅನೇಕ ನಟನೆಗಳನ್ನು ಮಾಡುತ್ತೆ ಆದರೆ ಭರತ ಮತಹ ಚಕಾಸ್ತಿ ಭರತರು ಅಂದರೆ ಪಾಂಡವರು ಅಂತ ಅರ್ಥ ಭರತ ವಂಶದಲ್ಲಿ ಬಂದಿರತಕ್ಕಂಥವರು ಇಂಥ ಪಾಂಡವರು ಆದರೆ ಅವರಿಗೆ ಅದರಲ್ಲಿ ಮೂಲಪುರುಷನಾಗಿರ್ತಕ್ಕಂಥ ವ್ಯಕ್ತಿ ಭೀಮ ಭೀಮನಿಗೆ ಚಕಾಸ್ಸಿ ಭೀಮ ಮಾತ್ರ ನಿನ್ನನ್ನು ಸಾಮಾನ್ಯ ಮನುಷ್ಯನ ತಿಳಿದುಕೊಳ್ಳಲಿಲ್ಲ ಅಂಥವರಿಗೆ ನೀನು ವಿಶಿಷ್ಟವಾದ ಅನುಗ್ರಹವನ್ನು ಮಾಡ್ತೀನಿ ಅಂದರೆ ಪರಮಾತ್ಮನನ್ನು ಮನುಷ್ಯ ಅಂತ ತಿಳಿದುಕೊಳ್ಳದೆ ವಿಶೇಷವಾದ ರೀತಿಯಲ್ಲಿ ಅವನ ಮಹಿಮೆ ಸಹಿತವಾಗಿ ಚಿಂತನೆ ಮಾಡಿರ್ತಕ್ಕಂಥವರಿಗೆ ಪರಮಾತ್ಮ ತನ್ನ ದರ್ಶನವನ್ನು ಕೊಡ್ತಾನೆ ಮೂರನೇ ಅರ್ಥ ಅನಲವತ್ಸ್ವ ಮುಖಂ ಕೃತಾನುಕೃತಿ ಪರಮಾತ್ಮ ನಿನ್ನ ಮುಖದಲ್ಲಿ ಅಗ್ನಿ ಯಾವಾಗಲೂ ಇರ್ತದೆ ಅನಲವತ್ಸ್ವ ದಾವಾಗ ಅನಲಹ ಅಶ್ಯ ಅಸ್ತಿ ಅನಲವತ ತಜ್ಜನಕ ನೀನು ನಿನ್ನ ಮುಖದಿಂದ ಅಗ್ನಿಯನ್ನು ಹುಟ್ಟಿಸಿ ಹುಟ್ಟಿಸಿದ ಅಗ್ನಿಯನ್ನೇ ಮತ್ತೆ ಪುನಃ ಅಗ್ನಿ ಮುಖದಲ್ಲಿ ತೆಗೆದುಕೊಂಡು ದಾವಾಗ್ನಿಯನ್ನು ಪಾನ ಮಾಡಿದ ದಾವಾಗ್ನಿಯನ್ನು ಪಾಡಿರ್ತಕ್ಕಂಥ ಸಾಮರ್ಥ್ಯ ಅಂತ ಅಂತಾರೆ ಕೃತಾನುಕೃತಿ ಅವರಂತೆ ಆಚರಣೆ ಮಾಡ್ತಾನೆ ಅಂತಂದರೆ ಪರಮಾತ್ಮ ಗಿಳಿ ಚಿಂತೆ ಮಾಡಿದ್ರೆ ಗಿಳಿಯಂತೆ ಅನುಕರಣ ಮಾಡಿ ಮಿಮಿಕ್ರಿ ಇದ್ದಂತೆ ಕೋಗಿಲೆ ಕೂಗಿದರೆ ಕೋಗಿಲೆಯಂತೆ ಕೂಗ್ತಾ ಇದ್ದಂತೆ ಆನಂತರ ಮತ್ತೆ ಬೇರೆ ಪ್ರಾಣಿಗಳು ಕೂಗಿದರೆ ಅದರಂತೆ ಅನುಕರಣ ಮಾಡ್ತಾಯಿದ್ದ ಅದಕ್ಕೇನು ಒಬ್ಬರು ದಾಸರು ಹೇಳ್ತಾರೆ ಮರಿ ಕೋಗಿಲೆಯಂತೆ ಕೂಗುವ ಎರಳೆಯ ಮರಿಯಂತೆ ಜಿಗದಾಡುವ ದುಂಬೆಯಂತೆ ಜಂಕರಿಸುವ ಕೃಷ್ಣ ಅಂತಕೊಂಡು ಅಂತೇಳಿ ಪೂರ್ತಿ ಬಾ ಪದ್ಯ ನನಗೆ ನೆನಪಿಲ್ಲ ಈ ರೀತಿಯಾಗಿ ಪರಮಾತ್ಮ ನೀನು ಅವರ ಜೊತೆಯಲ್ಲಿ ಸಾಮಾನ್ಯರಂತೆ ನೀನು ವ್ಯವಹಾರವನ್ನು ಮಾಡುತ್ತೆ ಆದರೆ ನಿಕಟಧಿಯ ಕೃಷ್ಣಾವತಾರದಲ್ಲಿಯೂ ಕೂಡ ನಿನ್ನನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ ಪಾಂಡವರು ನಿನ್ನ ಭಕ್ತರು ಉದ್ಧವ ಗೋಪಿಕಾಸ್ತ್ರೀಯರು ಆ ನಂತರ ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂಥ ಅರ್ಜುನ ಸಾತ್ಯಕಿ ಭೀಮ ಇತ್ಯಾದಿಗಳೆಲ್ಲರೂ ಅವಿತಥೋರುಹು ನೀನು ಸಾಮಾನ್ಯ ಮನುಷ್ಯನಲ್ಲ ನಿನ್ನಲ್ಲಿ ಮನುಷ್ಯರಂತೆ ವಿಕೃತಿಗಳಿಲ್ಲ ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಿನ್ನ ಧ್ಯಾನವನ್ನೇ ಎಲ್ಲ ಕಾಲದಲ್ಲಿ ಮನಾಸೆ ಅಭಿಪದಂ ನಯಂತಿ ನಿನ್ನಲ್ಲಿ ಮನಸ್ಸನ್ನಿಟ್ಟು ಅವರು ವಿಜಯಿಗಳಾದರು ಅವರು ಉತ್ತಮವಾಗಿರ್ತಕ್ಕಂಥ ಗತಿಯನ್ನು ಹೊಂದಿದರು ಅಂತನ್ನುವ ನಾಲ್ಕನೇ ಅರ್ಥವನ್ನು ಕೂಡ ಈ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ ಐದನೆಯ ಪ್ರಕಾರವು ಕೂಡ ಯಾಹ ಅತತಃ ನ ತ್ವ ವಿಪತಿ ಸ್ವಗತ ಆಚರಂತಿ ಗೋಪಿಕಾಸ್ತ್ರೀಯರು ಅತತಃ ನ ತ್ವ ಹೇಗೆ ಜ್ಞಾನಿಗಳು ಶರೀರದಲ್ಲಿದ್ದ ಪರಮಾತ್ಮ ನನ್ನಂತೆ ಸಾಮಾನ್ಯನಲ್ಲ ಅಂತ ತಿಳಿದುಕೊಂಡ್ರು ಅದೇ ರೀತಿಯಾಗಿ ಪರಮಾತ್ಮ ಗಂಡ ನೀನಲ್ಲ ಮಕ್ಕಳು ನೀನಲ್ಲ ಬಂಧು ಬಾಂಧವರು ನೀನಲ್ಲ ಅವರನ್ನು ಮೀರಿ ನನ್ನಲ್ಲಿ ಇರತಕ್ಕಂಥ ಮಹಾನ್ ವ್ಯಕ್ತಿ ಅಂತ ತಿಳ್ಕೊಂಡು ಅಂತೇಳಿ ಎಲ್ಲರನ್ನು ಪತಿಸುತ್ತಾನ್ವಯಾನ್ ಭ್ರಾತೃಬಾಂಧವಾನ್ ಎಲ್ಲರನ್ನ ಬಿಟ್ಟು ಅವರು ವಿ ಪತಿ ವಿ ಅಂತಂದರೆ ಹಕ್ಕಿಗಳು ಹಕ್ಕಿಗಳಂತೆ ಅವರು ತಮ್ಮ ಮನೆ ಮಠಗಳನ್ನು ಬಿಟ್ಟು ಹಾರಿ ಹಕ್ಕಿ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಬರುವಂತೆ ನಿನ್ನತ್ರ ಬಂದು ನಿನ್ನ ಜೊತೆಗೆ ರಾಸಕ್ರೀಡೆಯ ಸುಖವನ್ನು ಅನುಭವಿಸಿದರು ಅನ್ನುವ ಅರ್ಥವೂ ಕೂಡ ಇಲ್ಲಿ ಹೇಳ್ತಾರೆ ನಿನ್ನ ಜೊತೆಗೆ ಬಂದು ಅವರು ಆನಂದವನ್ನು ಅನುಭವಿಸಿದ್ದಾರೆ ಅಂತ ಹೇಳಿ ಇದು ಸತ್ಯಧರ್ಮರ ಒಂದು ವಿಶಿಷ್ಟತೆ ಈ ನಾನು ಬರೇ ವಿಭಾಗ ಮಾಡಿದ ಶಬ್ದ ಹೇಳಿ ನಿಮಗೆ ಅರ್ಥ ಹೇಳಿದ್ದೇನೆ ಅದನ್ನು ಪ್ರತ್ಯೇಕವಾಗಿ ಎಲ್ಲಿ ಹೇಗೆ ಪದಚ್ಛೇದ ಮಾಡ್ತಾರೆ ಆ ಪದಚ್ಛೇದಕ್ಕೆ ಎಲ್ಲಿಂದ ಅರ್ಥ ತರ್ತಾರೆ ಕೋಶದಿಂದ ತಂದು ಅದನ್ನು ಹೇಗೆ ಜೋಡಿಸ್ತಾರೆ ಅನ್ನೋದನ್ನು ತಾತ್ಪರ್ಯ ಇಷ್ಟೇ ತಿಳಿದುಕೊಳ್ಳಿ ಶ್ರೀಕೃಷ್ಣ ಮನುಷ್ಯರ ಮಧ್ಯದಲ್ಲಿ ಬಂದಾಗ ಅವನನ್ನು ಮನುಷ್ಯರಂತೆ ತಿಳಿದುಕೊಂಡು ಅವನನ್ನು ದ್ವೇಷ ಮಾಡಿರ್ತಕ್ಕಂಥವರು ಕೌರವರು ಕಂಸ ಜರಾಸಂಧ ಇತ್ಯಾದಿಗಳು ಅಂಧಂತಮೋ ಯೋಗ್ಯರು ಆದರೆ ಅವನಲ್ಲಿ ಪರಮಾತ್ಮತ್ವವನ್ನು ಕಂಡು ಅವನನ್ನು ಪ್ರೀತಿಸಿ ಅವನ ಜೊತೆಯಲ್ಲಿ ರಾಸಕ್ರೀಡೆಯನ್ನು ಪಡೆದಿರತಕ್ಕಂಥವರು ಗೋಪಿಕಾಸ್ತ್ರೀಯರು ಅವನು ಪರಮಾತ್ಮ ಅಂತೇಳಿದು ಅವನು ಹೇಳದಂತೆ ಕೇಳಿಕೊಂಡಿದ್ದು ವಿಜಯವನ್ನು ಸಂಪಾದಿಸಿರ್ತಕ್ಕಂಥವರು ಪಾಂಡವರು ಪರಮಾತ್ಮ ಬೆಂಕಿಯನ್ನು ಕುಡಿಯುವ ಅದ್ಭುತ ಸಾಮರ್ಥ್ಯ ಇದ್ದ ಪರಮಾತ್ಮ ಜನರಿಗೆ ಮೋಹನಾರ್ಥವಾಗಿ ಕೋಗಿಲೆಯಂತೆ ಕುಣ್ತಾ ಕೂಗ್ತಾ ಇದ್ದ ಗಿಳಿಯಂತೆ ಕೂಗ್ತಾ ಇದ್ದ ಆನಂತರ ಜಿಂಕೆಯಂತೆ ಜಿಗಿತಾ ಇದ್ದ ಆನಂತರ ಭ್ರಮರದಂತೆ ಜಂಕಾರವನ್ನು ಮಾಡ್ತಾ ಇದ್ದ ಆದರೂ ಸಾಮಾನ್ಯರು ಮನುಷ್ಯ ಅಂತ ತಿಳಿದುಕೊಂಡ್ರೆ ಪಾಂಡವರು ಮೊದಲಾಗಿರ್ತಕ್ಕಂಥ ಮಹಾತ್ಮರು ಪಾಂಡವರು ಉದ್ದವ ಇತ್ಯಾದಿಗಳು ವಿದುರ ನಿನ್ನನ್ನು ಶ್ರೀಹರಿ ಅಂತ ತಿಳಿದುಕೊಂಡರು ಪರಮಾತ್ಮನೇ ನಮ್ಮ ಸರ್ವೋತ್ತಮ ಉಳಿದೆಲ್ಲವೂ ಕೂಡ ಮನೆ ಮಠ ಸಂಸಾರ ಸಾರ ನಿಸಾರ ಅಂತ ತಿಳ್ಕೊಂಡು ಅಂತೇಳಿ ಗೋಪಿಕಾಸ್ತ್ರೀಯರು ನಿನ್ನ ಮಹಿಮೆಯನ್ನು ತಿಳಿದುಕೊಂಡು ಬಂದಿದ್ದಾರೆ ಅಂತನ್ನು ಅರ್ಥವನ್ನು ಮೂರು ನಾಲ್ಕು ಐದು ರೀತಿಯಿಂದ ಸತ್ಯ ಧರ್ಮವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ ಆದ್ದರಿಂದಾಗಿ ನಾವು ತಿಳಿದುಕೊಳ್ಬೇಕಾಗಿರ್ತಕ್ಕಂಥ ಕನ್ಕ್ಲೂಷನ್ ದೇವರಿಲ್ಲದೆ ನಾವು ಒಂದು ಕ್ಷಣವೂ ಕೂಡ ಇರಲಿಕ್ಕೆ ಸಾಧ್ಯವಿಲ್ಲ ಅಸ್ತಿತ್ವವೇ ನಮ್ಮದಿಲ್ಲ ನಮ್ಮ ಸತ್ತ ಆ ಭಗವಂತನ ಅಧೀನವಾಗಿದೆ ಪರಮಾತ್ಮ ನಮ್ಮಲ್ಲಿದ್ದು ನಮ್ಮನ್ನು ಪ್ರೇರಿಸ್ತಾ ಇದ್ದಾನೆ ನಮಗೆ ಪ್ರೇರಣೆ ಇದ್ದಾನೆ ಅಂತ ಹೇಳಿ ನಮ್ಮಲ್ಲಿದ್ದ ಭಗವಂತ ನಮ್ಮಂತೆ ದುಃಖಿ ನಮ್ಮಲ್ಲಿದ್ದ ಪರಮಾತ್ಮ ನಮ್ಮಂತೆ ಸಾಮಾನ್ಯ ನಮ್ಮಲ್ಲಿದ್ದ ಪರಮಾತ್ಮ ನಮ್ಮಂತೆ ಅನೇಕ ವಿಕಾರವನ್ನು ಹೊಂದಕ್ಕಂಥವನು ಅಂಥೇಳಿ ಅಥವಾ ಅವತಾರ ರೂಪಗಳಲ್ಲಿ ಕೃಷ್ಣ ಅಂಥ ತಪ್ಪು ಮಾಡಿದ ಹೀಗೆ ಮಾಡಿದ ಹಾಗೆ ಮಾಡ್ದೆ ರಾಮದೇವರು ಇಂಥ ತಪ್ಪು ಮಾಡಿದ್ರು ಎಲ್ಲ ಅರ್ಥ ಮಾಡಿಕೊಳ್ಳೋದೆ ಅವನನ್ನು ಮನುಷ್ಯ ಅಂತ ತಿಳಿದುಕೊಂಡ್ರೆ ಅಂದಂಥ ಮಸ್ತು ನಿಶ್ಚಿತ ಪರಮಾತ್ಮನನ್ನು ಪರಮಾತ್ಮ ಅಂತೇಳಿ ತಿಳಿದುಕೊಂಡು ಉಪಾಸನೆ ಮಾಡತಕ್ಕಂಥವರೇ ಭಗವಂತನ ಸಾಮೀಪ್ಯವನ್ನು ಪಡೆಯತಕ್ಕಂಥ ವ್ಯಕ್ತಿಗಳು ಅಂಥವರಲ್ಲಿ ದೇವತೆಗಳು ಶ್ರೇಷ್ಠರು ಅವರಿಗಿಂತ ಶ್ರೇಷ್ಠ ಉಪಾಸಕನಾಗಿರ್ತಕ್ಕಂಥವನು ವಾಯುದೇವರು ಅವರಿಗಿಂತ ಹೆಚ್ಚು ಉಪಾಸನೆ ಮಾಡ್ತಕ್ಕಂಥವಳು ಮಹಾಲಕ್ಷ್ಮೀ ದೇವಿ ಪರಮಾತ್ಮ ಅವರವರ ಭಕ್ತಿಗನುಸಾರವಾಗಿ ಅವರಿಗೆ ವಿಶೇಷ ಫಲದಾಯಕನಾಗಿದ್ದಿ ಅನ್ನುವ ವಿಚಾರವನ್ನು ಈ ಶ್ಲೋಕ ನಮಗೆ ತಿಳಿಸಿಕೊಡ್ತಾರೆ ಇದರ ನಂತರದ ಶ್ಲೋಕ ಇನ್ನೊಮ್ಮೆ ಈ ಶ್ಲೋಕವನ್ನು ಕಿವಿಯಿಂದ ಕೇಳೋಣ ಸ್ವಕೃತ ಸ್ವಕೃತವಿಚಿತ್ರಯೋ ನಿಷು ವಿಷನ್ಿವಹೇತುತಯ ಭರತಮತಶ್ಚಕಸ್ತೆನಲವತ್ ಸ್ವಕೃತಾನುಕೃತಿ ಅಪಿ ವಿತತಾಸು ಅಮೂಷು ವಿತಥೋರು ವಿಧಂ ಮನಸ್ಸಿನಿಕಟದಿಯೋ ನಯಂತಿ ಅಭಿಯಪತ್ಯ ತವ ಭಗವಂತ ನಮ್ಮಲ್ಲಿ ನೀನೇ ನಮ್ಮನ್ನು ಸೃಷ್ಟಿ ಮಾಡಿ ನಾವು ಪ್ರಾರಬ್ಧ ಕರ್ಮಾನುಸಾರವಾಗಿ ವಿಚಿತ್ರ ಯೋನಿಗಳಲ್ಲಿ ಹೋದಾಗ ಆ ವೇಷದಿಂದ ಆ ರೂಪದಿಂದ ಬಂದು ನಮ್ಮಲ್ಲಿದ್ದರೂ ಕೂಡ ನೀನು ನಮ್ಮಿಂದ ಪ್ರತ್ಯೇಕವಾಗಿ ಬೇರೆಯಾಗಿದ್ದಿ ನಿನ್ನ ಅನಂತತ್ವಕ್ಕೆ ನಿನ್ನ ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಭಂಗ ಬರೋದಿಲ್ಲ ವಿಕಾರರಹಿತನಾಗಿ ನಿಯಾಮಕನಾಗಿ ನಮ್ಮನ್ನು ನೇಮಿಸ್ತಿ ನೀನು ನಮ್ಮಂಥ ಸಾಮಾನ್ಯ ಮನುಷ್ಯನಲ್ಲ ಅನಂತ ಅನಂತ ಸಾಮರ್ಥ್ಯ ಉಳ್ಳವನು ಅಂತಿಕೊಂಡಂತನ್ನುವುದನ್ನು ಈ ಶ್ಲೋಕ ತಿಳಿಸಿಕೊಡ್ತದೆ ಇದೇ ವಿಚಾರವನ್ನು ಭರತ ಮುನಿ ರಹುಗಣರಾಜನಿಗೆ ಜಡಬರ ಭರತ ಜಿಂಕೆಯ ಮುಹಕ್ಕೆ ಬಿದ್ದು ಜಿಂಕೆ ಜನ್ಮವನ್ನು ಪಡೆದು ಆನಂತರ ಜಡಭರತನಾಗಿ ಹುಟ್ಟಿ ರಹುಗಣರಾಜನ ಉಪದೇಶವನ್ನು ಮಾಡ್ತಾ ಇರುವಾಗ ರಹುಗಣರಾಜ ಅದನ್ನೇ ಕೇಳ್ತಾನೆ ನಮ್ಮಲ್ಲಿದ್ದ ದೇವರು ನಮಗೆ ದುಃಖವಾದಾಗ ಯಾಕೆ ಅವನಿಗೆ ದುಃಖ ಆಗೋದಿಲ್ಲ ನಮಗೆ ಪೀಡೆಯಾದಾಗ ಅವನಿಗೆ ಯಾಕೆ ಆಗೋದಿಲ್ಲ ನಮ್ಮ ಶರೀರ ಅಂತಂದರೆ ಒಂದು ಪಾತ್ರೆ ಇದ್ದಾಗ ಅದರ ಒಳಗೆ ಇರತಕ್ಕಂಥ ದೇವರು ಅಂತಂದರೆ ಅಕ್ಕಿ ಇದ್ದಾಗ ಅಕ್ಕಿ ನೀರು ಇದ್ದಾಗ ಯಾವಾಗ ಪಾತ್ರೆ ಕಾಯ್ತದೆ ಒಳಗಿರುವ ಅಕ್ಕಿಯು ಕೂಡ ಬೆಂದು ಹೋಗುವಂತೆ ದೇವರು ಕೂಡ ಯಾಕೆ ನಮ್ಮ ಒಳಗಿದ್ದು ಪೀಡೆಯನ್ನು ಅನುಭವಿಸೋದಿಲ್ಲ ಯಾಕೆ ದುಃಖ ಆಗೋದಿಲ್ಲ ಅವನು ಪ್ರತ್ಯೇಕವಾಗಿ ಹೇಗಿರ್ತಾನೆ ಅಂತ ಜಡಭರತ ಕೇಳಿದಾಗ ಆಗ ಎಲ್ಲ ಎಂಥ ರಹುಗಣರಾಜನು ಕೇಳಿದಾಗ ಜಡಭರತರು ಉತ್ತರವನ್ನು ಕೊಡ್ತಾರೆ ಒಂದು ಕೆಲಸ ಮಾಡಪ್ಪ ಅಕ್ಕಿಯನ್ನು ಬೆಂ ಬೆಂದು ಕಬ್ಬಿಣದ ತುಂಡು ಹಾಕು ಕಲ್ಲಿನ ಹರಳು ಹಾಕು ಬೇಯ್ತದೆಯಾ ಅದು ಬೆಂದು ಅನ್ನದಂತೆ ಮೆತ್ತಗಾಗ್ತದೆಯಾ ಆಗೋದಿಲ್ಲ ಅದರಂತೆ ಪರಮಾತ್ಮ ನಮ್ಮಿಂದ ಪ್ರತ್ಯೇಕ ಅತ್ಯಂತ ವಿಲಕ್ಷಣನಾಗಿದ್ದಾನೆ ನಮ್ಮ ವಿಕಾರ ಜೊತೆಗೆ ವಿಕೃತಿಯನ್ನು ಹೊಂದೋದಿಲ್ಲ ನಮ್ಮಲ್ಲಿ ಇದ್ದು ಸರ್ವತಂತ್ರ ಸ್ವತಂತ್ರನಾಗಿ ಎಲ್ಲ ಕಾಲದಲ್ಲಿ ಇರ್ತಾನೆ ಅಂತ ಕೊಂಡಂತನ್ನುವ ಮಾತು ಅಲ್ಲಿಯೂ ಬಂದಿದೆ ಹೀಗೆ ಭಾಗವತ ಪರಮಾತ್ಮ ನಮಗಿಂತ ಅನಂತ ಗುಣದಿಂದ ಶ್ರೇಷ್ಠ ವಿಲಕ್ಷಣ ನಮಗೂ ಪರಮಾತ್ಮನಿಗೂ ಸಂಪೂರ್ಣ ಅಂತರ ಇದೆ ಜೀವ ಜೀವ ಭೇದ ಜೀವ ಪರಮಾತ್ಮ ಭೇದ ಇದ್ದದ್ದನ್ನು ಈ ಶ್ಲೋಕ ತೊಳಿಸ್ಕೊಡ್ತದೆ ದೇವರನ್ನು ಸರಿಯಾಗಿ ತಿಳಿದುಕೊಳ್ತಕ್ಕಂಥ ಜೀವರು ಕೆಲವರು ದೇವರು ನಮ್ಮಂತೆ ಮನುಷ್ಯ ಅಂತ ತಿಳ್ಕೊಳ್ತಕ್ಕಂಥ ಕೆಲವು ಜೀವರು ನಮ್ಮಲ್ಲಿದ್ದೂ ಕೂಡ ಯಾವ ವಿಕಾರ ಹೊಂದೇ ಇರತಕ್ಕಂಥ ನಮ್ಮಿಂದ ಪ್ರತ್ಯೇಕವಾಗಿ ಸಂಪೂರ್ಣ ಭಿನ್ನನಾಗಿರ್ತಕ್ಕಂಥ ಪರಮಾತ್ಮ ಅನ್ನುವ ವಿಚಾರವನ್ನು ತಿಳಿಸಿಕೊಡ್ತದೆ ಮೊದಲೇ ಶ್ಲೋಕದಲ್ಲಿ ಪರಮಾತ್ಮ ನಮ್ಮ ಜೀವಾಚ್ಛಾದಕ ಪರಮಾಚಾದ್ಯಗಳನ್ನು ದೂರ ಮಾಡುವ ನಮ್ಮ ಸ್ವಾಮಿ ಹರಿಪರತರಹ ಅಂತನ್ನೋದನ್ನು ಅಲ್ಲಿ ಕಂಡಿದ್ದೀರಿ ಆನಂತರ ಹರಿ ಸರ್ವೋತ್ತಮತ್ವವನ್ನು ಅಷ್ಟೇ ಮಹತ್ವಪೂರ್ಣ ಅಂತನ್ನೋದು ಎರಡನೇ ಪ್ರಮೇಯವನ್ನು ಕೂಡ ಬಂತು ಇಲ್ಲಿ ಮೂರನೇ ಪ್ರಮೇಯ ಹರಿಸರ್ವೋತ್ತಮ ವಾಯು ಜೀವೋತ್ತಮತ್ವ ಬಂತು ಇಲ್ಲಿ ಜೀವ ಜೀವರಲ್ಲಿಯೂ ತಾರತಮ್ಯ ಇದೆ ಜೀವ ಪರಮಾತ್ಮರಿಗೂ ಭೇದ ಇದೆ ಆದರೆ ಜೀವರಲ್ಲಿ ಜೀವೋತ್ತಮರಾಗಿರ್ತಕ್ಕಂಥವರು ವಾಯುದೇವರು ಮಹಾಜ್ಞಾನಿಗಳು ಉಳಿದವರಲ್ಲಿ ತಾರತಮ್ಯ ಅನುಸಾರವಾಗಿ ಧ್ಯಾನ ಮಾಡಿಕೊಳ್ತಾರೆ ಅಜ್ಞರು ಪೂರ್ತಿಯಾಗಿ ತಪ್ಪು ಅರ್ಥ ಮಾಡಿಕೊಂಡು ಅಂತ ಬಸ್ಸಿಗೆ ಹೋಗ್ತಾರೆ ಅಂತಕ್ಕಂಥ ಮಧ್ವ ಸಿದ್ಧಾಂತದಲ್ಲಿರ್ತಕ್ಕಂಥ ನೀಚೋಚ್ಚ ಭಾವಂಗತಃ ಭಿನ್ನ ಜೀವಗಣ ಹರೇರನುಚರಾ ನೀಚೋಚ್ಚ ಭಾವಂಗತ ಜೀವರು ಭಿನ್ನರು ಜೀವರಲ್ಲಿಯೂ ಕೂಡ ತಾರತಮ್ಯ ಇದೆ ಮತ್ತು ಜೀವ ಪರಮಾತ್ಮನಲ್ಲಿಯೂ ಕೂಡ ಭಿನ್ನತೆ ಇದೆ ಅಂತನ್ನುವ ಪ್ರಮೇಯವನ್ನು ಈ ಶ್ಲೋಕ ತಿಳಿಸಿಕೊಡ್ತದೆ ಇದನ್ನು ನಾವು ವಿಶೇಷವಾದ ರೀತಿಯಲ್ಲಿ ಮನನ ಮಾಡೋದಕ್ಕೋಸ್ಕರ ಪ್ರಯತ್ನಿಸೋಣ ಮುಂದಿನ ಶ್ಲೋಕ ಏನು ಹೇಳ್ತದೆ ಅನ್ನೋದನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ ಈಗಾಗಲೇ ಒಂದು ತಾಸಿನ ಕಥೆ ಹೆಚ್ಚಾಗಿದೆ ಆದ್ದರಿಂದಾಗಿ ಇದನ್ನು ಮನನ ಮಾಡ್ತಾ ನಾವು ಮುಂದುವರಿಯೋಣ ಇತಿ ಅಧ್ಯ ಕಥಾ ಪ್ರಸಕ್ತಿ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ राम राम हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे हरे उग्रीरम महाविष्णु ज्वल सर्वोमुखम नृसीह भीषण भद्रम मृत्युमृतुम नमा अच्युतानगोविंद स्मृतिमात्रर्तनाशन ರೋಗಾನ್ಮೇನಾಶಯ ಸೇಷಾನ್ ಆಶುಧನ್ವಂತರೇ ಹರೇ ಗೋವಿಂದ ಪ್ರಣತರ್ತ್ಯನಾಶನ ರೋಗಾನ್ವೇನಾಶಯ ಸೇಷಾನ್ ಆಶುಧನ್ವಂತರೇ ಹರೆ ಅಚ್ಯುತೋವಿಂದ ನಾಮೋಚ್ಚಾರಣೇಟಾತ್ ನಶ್ಯಂತೆ ಸಕಲಾ ಸತ್ಯ ಸತ್ಯಂ ವಾದಮ್ಯಹಂ ನರಸ್ಯೂಂಹ ನೃಸ್ಯೂಹ ನೃಸ್ಯು Sri Krishna, Ar Pramas.